गुड मॉर्निंग आल नान अमरेश पोतन मतम अमर्स क्लास के स्वागत इत क्लास नंबर 662 अक्टोबर 2024 मोदलने भाग प्रमुख प्रचलित घटने डिस्कशन स्टार्ट वार गैप आयतु गैप नंतर मत्तोम्मे रिफ्रेश कूड़ा VAO एग्जाम PDO KS इनितर परीक्षेगळिगे रेडी आगता अदरल्लू कूड़ा VAO अथवा विलेज अडमिनिस्ट्रेटिव आफीसर ग्राम आडळिताधिकारी हुद्देगळु इन्नेनु बहळ हत्तिरदल्लिदवे अदक्के अक्टोबर तिंगळ करंट अफेर्स कूड़ा इंपार्टेंट आगुत्ते अदक्कोस्कर सो ऐनेनु नावु तिळ्कोबेकु इंपार्टेंट आगिरतक्कंत याव्यावु अल्वा सो अवेल्लवन्नू कूड़ा ನೋಡ್ತಾ ಹೋಗೋಣ ಅಕ್ಟೋಬರ್ 2024 ಪಾರ್ಟ್ 1 ಇಂಪಾರ್ಟೆಂಟ್ ಆಗಿರತಕ್ಕಂತ ಕರೆಂಟ್ ಅಫೇರ್ಸ್ ಸೊ ನಾನು ಒಂದಷ್ಟು ಕಿರುಪರಿಚಯ ಮತ್ತು ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ ನೋಡಿ ಅಂತ ಹೇಳ್ತಾ ಈಗ ನೇರವಾಗಿ ಅಕ್ಟೋಬರ್ 2024 ಪಾರ್ಟ್ 1 ಪ್ರಮುಖವಾಗಿರತಕ್ಕಂತ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ಕ್ವೆಶ್ಚನ್ ನಂಬರ್ 1 ಏನಿದೆ ಸೊ ಶಹನಾಯಿ ವಾದಕ ಪಂಡಿತ್ ಬಸವರಾಜ್ ಭಜಂತ್ರಿ ಅವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ನೀಡಿ ಕರ್ನಾಟಕ ಸರ್ಕಾರ ಗೌರವಿಸಿದೆ ಸಂಗೀತ ವಿದ್ವಾನ್ ಅವಾರ್ಡ್ ಫಾರ್ ಶಹನಾಯಿ ಪ್ಲೇಯರ್ ಪಂಡಿತ್ ಬಸವರಾಜ್ ಭಜಂತ್ರಿ ಇಲ್ಲಿ ಪ್ರಶ್ನೆ ಯಾವ ರೀತಿ ಆಗಿದ್ರೂ ಬರಬಹುದು ಅಥವಾ ಹೇಳಿಕೆಗಳ ಮೂಲಕ ಬೇಕಾದರೂ ಬರಬಹುದು ಅಲ್ವಾ ಈಗ ಮೊದಲನೇದು 2024ನೇ ಸಾಲಿನ ಕರ್ನಾಟಕ ರಾಜ್ಯ ನೀಡುವ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಆಯ್ಕೆ ಆಗಿರತಕ್ಕಂತವರು ಯಾರು ಅಂತ ನಾಲ್ಕು ಹೆಸರುಗಳನ್ನು ಕೊಟ್ಟು ಸಿಂಪಲ್ ಆಗಿ ಒನ್ ಲೈನ್ ಸ್ಟೇಟ್ಮೆಂಟ್ ತರ ಕೊಡಬಹುದು ಒಂದ ಕಡೆ ಇಲ್ಲ ಇದರ ಪ್ರೈಸ್ ಮನಿ ಎಷ್ಟು ಅಂತ ಕೇಳಬಹುದು ಬಹುಮಾನ ಮೊತ್ತ ಎಷ್ಟು ಅಲ್ವಾ ಅಥವಾ ಇತ್ತೀಚೆಗೆ ಕರ್ನಾಟಕ ರಾಜ್ಯ ನೀಡುವ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಭಾಜನರಾಗಿರುವ ಬಸವರಾಜ್ ಭಜಂತ್ರಿ ರವರು ಯಾವ ವಾದ್ಯದಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ ನಾಲ್ಕು ವಿವಿಧ ಸಂಗೀತ ವಾದ್ಯಗಳನ್ನು ಕೊಟ್ಟು ಅದರಲ್ಲಿ ಶಹನಾಯಿ ಅಂತ ಕೂಡ ಇರಬಹುದು ಅಲ್ವಾ ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ರೆಡಿ ಆಗಬೇಕು ಅಥವಾ 2023 ದು ಕೇಳಬಹುದು ಈಗ 2024 ರದ ಅಷ್ಟೇ ತಿಳ್ಕೊಂಡು ಹೋದ್ರೆ 2023 ದ ಯಾರು ಹೇಳಬೇಕು ಯಾರು ತಿಳ್ಕೊಬೇಕು ಅಲ್ವಾ ಸೋ ಈಗ ಎಲ್ಲವನ್ನೂ ಕೂಡ ಕ್ರೋಡೀಕರಣ ಮಾಡಿ ಒಂದೇ ಕಡೆ ತಂದು ಕೊಡ್ತಕ್ಕಂತ ಪ್ರಯತ್ನ ಇದೆ ಆ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವು ಕೂಡ ಸಿಗಲಿ ಅಂತ ಹೇಳ್ತಾ ಸೋ ಹಾಗಾದ್ರೆ ಏನಿದೆ ಪಂಡಿತ್ ಬಸವರಾಜ್ ಭಜಂತ್ರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಖ್ಯಾತ ಶಹನಾಯಿ ವಾದಕ ಪಂಡಿತ್ ಬಸವರಾಜ್ ಭಜಂತ್ರಿ ಅವರನ್ನ ಆಯ್ಕೆ ಮಾಡಲಾಗಿದೆ ಮೈಸೂರು ಅರಮನೆ ಆವರಣದಲ್ಲಿ ದಸರಾದ ಮೊದಲ ದಿನ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಆ ಕಾರ್ಯಕ್ರಮದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಈ ಒಂದು ಪ್ರಶಸ್ತಿಯನ್ನು ಪಂಡಿತ್ ಬಸವರಾಜ್ ಭಜಂತ್ರಿಯವರಿಗೆ ಪ್ರದಾನ ಮಾಡಲಿದ್ದಾರೆ ಅಂತ ಕೊಟ್ಟಿದೆ ಮೋಸ್ಟ್ಲಿ ದಸರಾ ಮುಗಿದಿದೆ ಕೊಟ್ಟಿರ್ತಾರೆ ಹಾವೇರಿ ಜಿಲ್ಲೆಯ ಶಹನಾಯಿ ವಾದಕ ಪಂಡಿತ್ ಬಸವರಾಜ್ ಭಜಂತ್ರಿಯವರನ್ನು ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಸಮಿತಿ ಆಯ್ಕೆ ಮಾಡಿದೆ ಹಾಗಾದರೆ ಈ ಅಧ್ಯಕ್ಷತೆಯಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡಲಾಯಿತು ಅಂದರೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಅಧ್ಯಕ್ಷತೆಯ ಒಂದು ಸಮಿತಿ ಪಂಡಿತ್ ಬಸವರಾಜ್ ಭಜಂತ್ರಿ ಅವರನ್ನು 2024ನೇ ಸಾಲಿನ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿಯ ಮೊತ್ತ 5 ಲಕ್ಷ ರೂಪಾಯಿಗಳು ಮತ್ತು ಪ್ರಶಸ್ತಿ ಫಲಕ ಸ್ಮರಣಿಕೆಗಳನ್ನು ಒಳಗೊಂಡಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿಯ ಸಚಿವ ಶಿವರಾಜ ಎಸ್ ತಂಗಡಿಗೇರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಇಷ್ಟು ಅಂದ್ರೆ ಇಲ್ಲಿ ನಮಗೆ ಪ್ರೈಸ್ ಮನಿ ಗೊತ್ತಾಯ್ತು ಯಾರಿಗೆ ನೀಡಿದ್ದಾರೆ ಅಂತ ಗೊತ್ತಾಯ್ತು ಮತ್ತು ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ ಅಂತ ಜನರಲ್ಲ ಕೇಳಲ್ಲ ನಮಗೆ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೆನ್ಪಿಟ್ಕೋಬೇಕು ಪಂಡಿತ್ ಬಸವರಾಜ್ ಭಜಂತ್ರಿರವರಿಗೆ 5 ಲಕ್ಷ ರೂಪಾಯಿ ಪ್ರೈಸ್ ಮನಿ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ನೋಡಿ ಬಸವರಾಜ್ ಭಜಂತ್ರಿರವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಹಾಗಾಗಿ ಪಕ್ಕಾ ನೆನಪಲ್ಲಿರುತ್ತೆ ಮೈಂಡಲ್ಲಿ ನಾಡಹಬ್ಬ ಮೈಸೂರು ದಸರಾ ಸಂದರ್ಭದಲ್ಲಿ ಸಂಗೀತ ಸಾಧಕರಿಗೆ ರಾಜ್ಯ ಸರ್ಕಾರ ನೀಡುತ್ತೆ ಪ್ರತಿ ವರ್ಷ ನೋಡಿ ಅಬ್ಸರ್ವ್ ಮಾಡಿ ಈ ಒಂದು ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಯಾವಾಗಲೂ ದಸರಾ ಸಂದರ್ಭದಲ್ಲೇ ಕೊಡ್ತಾರೆ ಅದಕ್ಕೋಸ್ಕರ ನಾಡಹಬ್ಬ ಮೈಸೂರು ದಸರಾ ಸಂದರ್ಭದಲ್ಲಿ ಸಂಗೀತ ಸಾಧಕರಿಗೆ ರಾಜ್ಯ ಸರ್ಕಾರ ನೀಡುವ 2024-25 ಸಾಲಿನ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಗೆ ಶಹನಾಯಿ ವಾದಕ ಪಂಡಿತ್ ಬಸವರಾಜ್ ಭಜಂತ್ರಿರವರು ಆಯ್ಕೆಯಾಗಿದ್ದಾರೆ ನೋಡಿ ಈ ಒಂದು ಆರ್ಟಿಕಲ್ ವಿಜಯ ಕರ್ನಾಟಕದಲ್ಲಿ ಇಲ್ಲಿ ಯಾವ ವರ್ಷ ಅಂತ ಮೆನ್ಷನ್ ಮಾಡಿಲ್ಲ ಅದೇ ನೀವು ಪ್ರಜಾವಾಣಿಗೆ ಹೋದಾಗ ಅಲ್ಲಿ ವರ್ಷವನ್ನು ಕೂಡ ಕೊಟ್ಟಿದ್ದಾರೆ ಹೀಗೆ ಒಂದು ಅಥವಾ ಎರಡು ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ನೋಡ್ಕೊಂಡ್ರು ಸಾಕು ಬೇಕಾದಷ್ಟು ಆಗುತ್ತೆ ಅದಕ್ಕಿಂತ ಜಾಸ್ತಿ ಅಂತೂ ಖಂಡಿತ ಓದಕ್ಕೆ ಹೋಗ್ಬೇಡಿ ಕೇವಲ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ಕವರ್ ಮಾಡೋದಿರುತ್ತೆ ಅದೆಲ್ಲವನ್ನ ತಂದ್ಕೊಡೋ ಪ್ರಯತ್ನ ಅದೆಲ್ಲ ತಂದ್ಕೊಡ್ತಕ್ಕಂಥ ಶ್ರಮ ನಮ್ಮದಿರಲಿ ನಿಮ್ಮದು ಜಸ್ಟ್ ಒಂದೆರಡು ಪೇಪರ್ ಓದಿದ್ರು ಸಾಕು ಓಕೆ
ಐದು ಲಕ್ಷ ರೂಪಾಯಿ ಪ್ರೈಸ್ ಮನಿ ಮತ್ತು ಸರಸ್ವತಿ ವಿಗ್ರಹ ನೋಡಿ, ಒಂದೊಂದಕ್ಕೆ ಒಂದೊಂದು ಎಕ್ಸ್ಟ್ರಾ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಂಗಂತ ಇಷ್ಟಕ್ಕೆ ಸಾಕು ನಿಮಗೆ, ಭಾಳ ಡೀಪು ಕೂಡ ಹೋದರೆ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ಬರೀ ಸ್ಮರಣಿಕೆ ಅಂತ ಕೊಟ್ಟರೆ ಇಲ್ಲಿ ಸರಸ್ವತಿ ವಿಗ್ರಹ ಇರತಕ್ಕಂಥ ಸ್ಮರಣಿಕೆ ಓಕೆ ನೋಡ್ಬೋದು. ಇನ್ನಷ್ಟು ಮಾಹಿತಿ ಕೂಡ ಇದೆ. ಅವರು ಯಾವ ಜಿಲ್ಲೆಯವರು ಅಂದರೆ ಹಾವೇರಿ ಜಿಲ್ಲೆಯವರು. ಯಾವ ವಾದ್ಯದಲ್ಲಿ ಅವರು ಫೇಮಸ್ ಅಥವಾ ಪ್ರಸಿದ್ಧರು ಅಂದರೆ ಶಹನಾಯಿ ವಾದ್ಯದಲ್ಲಿ ಅನ್ನೋದನ್ನು ಗಮನಿಸ್ಬೋದು ನೋಡ್ಬೋದು. ಓಕೆ, ಹೀಗೆ ಕರ್ನಾಟಕ ರಾಜ್ಯ ನೀಡ್ತಕ್ಕಂಥ ವಿವಿಧ ಪ್ರಶಸ್ತಿಗಳನ್ನು ಕ್ರೋಢೀಕರಣ ಮಾಡಿ 2024 ಕರ್ನಾಟಕ ಪ್ರಶಸ್ತಿಗಳು ಮತ್ತು ಗೌರವಗಳು ಅಂದರೆ ಕರ್ನಾಟಕ ಅವಾರ್ಡ್ಸ್ ಆ್ಯಂಡ್ ಆನರ್ಸ್ ಅಂತ ಈಗ ಆಲ್ರೆಡಿ ನಾವು ಕ್ಲಾಸ್ ನಂಬರ್ 6:15 ಮಾತಾಡಿದ್ವಿ. ಜಸ್ಟ್ ಡೇ ಬಿಫೋರ್ ದ KS ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್, ಒಂದು ದಿನ ಮುಂಚೆ ಮಾಡಿದ್ದೆ ನಾನು. ಯಾಕಂದರೆ ಅದರಲ್ಲಿ ಪಂಪ ಪ್ರಶಸ್ತಿಯ ಬಗ್ಗೆ ನಿಮಗೆ ಕ್ವಶನ್ ಕೂಡ ಬಂದಿತ್ತು ಅಲ್ವಾ, ಹೇಳೋಕ್ಕಾಗಲ್ಲ ಇನ್ಯಾವುದು ಬರುತ್ತೆ. ಹೀಗೆ ಕರ್ನಾಟಕ ರತ್ನ, ರಾಜ್ಯೋತ್ಸವ ಪ್ರಶಸ್ತಿಗಳು, ಏಕಲವ್ಯ, ಬಸವ ಪುರಸ್ಕಾರ, ಟಿ ಚೌಡಯ್ಯ, ಕನಕಶ್ರೀ, ನಿಜಗುಣ ಪುರಂದರ, ಗೊಬ್ಬಿ ವೀರಣ್ಣ, ವರ್ಣಶಿಲ್ಪಿ ವೆಂಕಟಪ್ಪ, ಜನಪದ ಶ್ರೀ, ಶಾಂತಲನಟ ಪ್ರಶಸ್ತಿ, ಜಕಣಾಚಾರಿ, ಸಂತ ಶಿಶುನಾಳ ಶರೀಫ ಪ್ರಶಸ್ತಿ, ಕುಮಾರವ್ಯಾಸ, ಪಂಪ, ಕುಂದಣಗಾರ ಗಡಿನಾಡ ಸಾಹಿತ್ಯ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಸಂಗೊಳ್ಳಿ ರಾಯಣ, ಬಿ ವಿ ಕಾರಂತ ಸಂಗೀತ ವಿದ್ವಾನ್ ಪ್ರಶಸ್ತಿ, ಅಕ್ಕ ಮಹಾದೇವಿ ಪ್ರಶಸ್ತಿ, ಭಗವನ್ ಮಹಾವೀರ ಶಾಂತ ಪ್ರಶಸ್ತಿ, ಬಸವಶ್ರೀ, ನೃಪತುಂಗ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ವಿಷ್ಣುವರ್ಧನ್, ಪುಟ್ಟಣ ಕಣಗಾಲ್, ರಾಜ್ಯ ಮತ್ತು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ಸಾಹಿತ್ಯ ಪ್ರಶಸ್ತಿಗಳು ಮತ್ತು ಇತರೆ ಪ್ರಶಸ್ತಿಗಳ ಒಟ್ಟಾರೆಯಾಗಿ ಕ್ರೋಢೀಕರಣ ಮಾಡಿರ್ತಕ್ಕಂಥ ವಿಡಿಯೋ ಕ್ಲಾಸ್ ನಂಬರ್ 6:15 ನೋಡ್ಬೋದು. ಈಗ ನಾವು ಸಂಗೀತ ವಿದ್ವಾನ್ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಸಂಗೀತ ಕ್ಷೇತ್ರದ ಸಾಧಕರಿಗೆ 1993 5 ಲಕ್ಷ ರೂಪಾಯಿ ಪ್ರೈಸ್ ಮನಿ ಇರ್ತಕ್ಕಂತಹ ಈ ಒಂದು ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಪ್ರತಿ ವರ್ಷ ಕರ್ನಾಟಕ ಸರ್ಕಾರವು ಸಂಗೀತ ಕ್ಷೇತ್ರದ ಅಗ್ರಗಣ್ಯ ವಿದ್ವಾಂಸರೊಬ್ಬರನ್ನು ಆಯ್ಕೆ ಮಾಡಿ ಅವರಿಗೆ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತದೆ. ಈ ಪ್ರಶಸ್ತಿಯ ಮೊತ್ತ 5 ಲಕ್ಷ ರೂಪಾಯಿ ಬಹುಮಾನ, ಸರಸ್ವತಿಯ ಫಲಕ, ಶಾಲು, 6 ಸ್ಮರಣಿಕೆಗಳನ್ನು ಒಳಗೊಂಡಿದೆ. 2022 ವಿದುಷಿ ಲಲಿತಾ ಜೆ ರಾವ್ ಅವರಿಗೆ, 2023 ವಿದುಷಿ ಪದ್ಮಮೂರ್ತಿ ಅವರಿಗೆ, 2024 ಪಂಡಿತ್ ಬಸವರಾಜ್ ಭಜಂತ್ರಿಯವರಿಗೆ ಕರ್ನಾಟಕ ಸರ್ಕಾರ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇದು ಕಂಪ್ಲೀಟ್ ಪಿಕ್ಚರ್ ಆಯಿತು. ಸೊ ಅದರ ಒಂದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಇಂದ ತೆಗೆದುಕೊಂಡಿರ್ತಕ್ಕಂಥದ್ದು, ಅವ್ರು ಇನ್ನೂ ಅಪ್ಡೇಟ್ ಮಾಡಿಲ್ಲ. 29 ಇದ್ದಾರೆ ವಿದ್ವಾನ್ ಎ.ವಿ. ಆನಂದ್ ಬೆಂಗಳೂರು 2021. 22 ವಿದುಷಿ ಲಲಿತ್ ಜೆ ರಾವ್ ಅವರಿಗೆ, ವಿದುಷಿ ಪದ್ಮಮೂರ್ತಿ 2023, ಪಂಡಿತ್ ಬಸವರಾಜ್ ಭಜಂತ್ರಿ 2024. ಹಾಗಾದ್ರೆ ಕಳೆದ ವರ್ಷ 2023 ಅಕ್ಟೋಬರ್ ಪಾರ್ಟ್ 4 5 ಅಲ್ಲಿ ಮಾತಾಡಿದ್ವಿ, ಡಾಕ್ಟರ್ ಪದ್ಮಮೂರ್ತಿ ಅವರಿಗೆ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ 2023 ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಇದು ಕಳೆದ ವರ್ಷ. ಅದೇ ಅಕ್ಟೋಬರ್ ಅಲ್ಲಿ ಮತ್ತೊಮ್ಮೆ ಮಾತಾಡ್ತಾ ಇದ್ದೀವಿ, ಬಸವರಾಜ್ ಭಜಂತ್ರಿಯವರಿಗೆ 2024 ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದು ಹಳೆಯದಾಗಿತ್ತು. ಇಷ್ಟು. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ. ಅಕ್ಟೋಬರ್ 2024 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳ ಪಾರ್ಟ್ 1 ಎರಡನೇ ಪ್ರಶ್ನೆ, ಕ್ವಶನ್ ನಂಬರ್ 2, ಶಿಗೇರು ಇಶಿಬಾರ್ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ಶಿಗೇರು ಇಶಿಬಾ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಎಲೆಕ್ಟೆಡ್ ಆಗಿದ್ದರು, ಈಗ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದರೆ. ಮಲೇಷ್ಯಾ, ಇಂಡೋನೇಷ್ಯಾ, ಜಪಾನ್, ಮೆಕ್ಸಿಕೋ. ಅಂದರೆ ಜಪಾನಿನ ನೂತನ ಪ್ರಧಾನಮಂತ್ರಿಯಾಗಿ ಶಿಗೇರು ಇಶಿಬಾ. ಹಿಂದೆ ಯಾರಿದ್ರು? ಫುಮಿಯೋ ಕಿಶಿಡಾ ಅಂತ ಇದ್ರು. ಸೊ ಇವ್ರ ಹೆಸರುಗಳು ಸ್ವಲ್ಪ ಬಹಳ ಕಷ್ಟ ಆಗುತ್ತೆ, ನೆನ್ಪಿಡಿ. ಈಗ ನೂತನ ಪ್ರಧಾನಮಂತ್ರಿಗಳನ್ನ ನೆನ್ಪಿಟ್ರೆ ಆಯ್ತು, ಶಿಗೇರು ಇಶಿಬಾ. ಹೀಗೆ ಇಶಿಬಾ ಜಪಾನಿನ ನೂತನ ಪ್ರಧಾನಮಂತ್ರಿಗಳು. ಸೊ ಫುಮಿಯೋ ಕಿಶಿಡಾ, ಇಲ್ಲಿ ಏನಂದ್ರೆ ಫುಮಿಯೋ ಕಿಶಿಡಾ, ಇವರು ನಿರ್ಗಮಿತ ಪ್ರಧಾನಮಂತ್ರಿ. ಅವರ ಸ್ಥಾನಕ್ಕೆ ಉತ್ತರಾಧಿಕಾರಿಯಾಗಿ ಶಿಗೇರು ಇಶಿಬಾರವರು ಬರ್ತಾ ಇದ್ದಾರೆ. ಜಪಾನಿನ ಮಾಜಿ ರಕ್ಷಣಾ ಸಚಿವರು ಶಿಗೇರು ಇಶಿಬಾರವರು ದೇಶದ ಮುಂದಿನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಫುಮಿಯೋ ಕಿಶಿಡಾರವರ ಉತ್ತರಾಧಿಕಾರಿಯಾಗಲು 9 ಅಭ್ಯರ್ಥಿಗಳ ನಡುವೆ ನಡೆದ ಪೈಪೋಟಿಯಲ್ಲಿ ಶಿಗೇರುರವರು ಗೆಲುವನ್ನು ಸಾಧಿಸಿದರೆ. ಅಕ್ಟೋಬರ್ 1 ಅವರು ಜಪಾನಿನ 102 ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ನನಗೆ ಅನಿಸುತ್ತೆ ನೀವು ನೋಟ್ಸ್ ಮಾಡ್ಕೊಳ್ಬೇಕಾದ್ರೆ ಒಂದಷ್ಟು ಪಾಯಿಂಟ್ಗಳನ್ನು ಮಾಡ್ಕೊಳ್ತಾ ಹೋಗಿ, 1, 2, 3, 4, 5 ಅಂತ. ಯಾಕಂದ್ರೆ ಬಹಳಷ್ಟು ಹೇಳಿಕೆಗಳ ಮುಖಾಂತರ ಬರ್ತಾ ಇದ್ದಾವೆ ಇಲ್ಲಿ. ನಾವು ಇತ್ತೀಚೆಗೆ ಜಪಾನಿನ ಪ್ರಧಾನಿಯಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಯಾರು ಅಂತ ಕೊಟ್ಟು ಶಿಗೇರು ಇಶಿಬಾ, ಫುಮಿಯೋ ಕಿಶಿದಾ, ಶಿಂಜೋ ಅಬೆ ಅಂತ ಕೊಡ್ಬೋದು ಒಂದ್ ಕಡೆ. ಇಲ್ಲ, ಇತ್ತೀಚೆಗೆ ಶಿಗೇರು ಇಶಿಬಾ ಅವರು ಪ್ರಧಾನಮಂತ್ರಿಗೆ ಆಯ್ಕೆದರೆ ಯಾವ ದೇಶದವರು ಅಂತ ಕೊಡ್ಬೋದು. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳಿವೆಲ್ಲ. ಬಟ್ ಇಂಥವು ಇರ್ತವೆ, ಬಟ್ ಸಂಖ್ಯೆ ಕಡಿಮೆ ಆಗಿದೆ.
ಅದಕ್ಕೋಸ್ಕರ ಏನ್ ಮಾಡ್ಬೇಕು ಇಲ್ಲಿ ಪಾಯಿಂಟ್ ಮಾಡ್ಕೊಂಬಿಡಿ. ಜಪಾನಿನ ನೂತನ ಪ್ರಧಾನಿ ಶಿಗೇರು ಇಶಿಬಾ, ನಿರ್ಗಮಿತ ಪ್ರಧಾನಿ ಫುಮಿಯೋ ಕಿಶಿಡಾ, ಮತ್ತು ಇವರು ಎಷ್ಟನೇ ಪ್ರಧಾನಿ ಅಂದ್ರೆ 102ನೇ ಪ್ರಧಾನಿ ಅಲ್ವಾ. ಮತ್ತಷ್ಟು ಇವರು ಪಕ್ಷ ಯಾವುದು, ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿ LDP, ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿ LDP. ಇದು ಒಂದಷ್ಟು ಇವ್ರ ಬಗ್ಗೆ ಮಾಹಿತಿ. ಅದೇ ಥರ ಈಗ ಜಪಾನ್ನ ಪ್ರಧಾನಿ ಆಗಿರೋದ್ರಿಂದ ಜಪಾನ್ ಬಗ್ಗೆ ಒಂದಷ್ಟು ಮಾಹಿತಿ, ಅದರ ಸುತ್ತಮುತ್ತಲಿನ ಸಮುದ್ರಗಳು, ಅದರ ದೇಶಗಳು, ಅದೇನು ದ್ವೀಪ ರಾಷ್ಟ್ರವ. ಸೊ ಇಂಥವೆಲ್ಲ ಕೆಲವೊಂದನ್ನ ನೋಟ್ ಮಾಡ್ಕೊಳ್ತಾ ಹೋಗ್ಬಿಡಿ, ಭಾಳ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇರೆಯವ್ರಿಗಿಂತಲೂ ಒಂದು 8-10 ಪ್ರಶ್ನೆಗಳು ನಾವು ಹೆಚ್ಚಿಗೆ ತೆಗೆದ ಮಾತ್ರ ಸೆಲೆಕ್ಷನ್ ಲಿಸ್ಟಲ್ಲಿ ಇರೋಕೆ ಸಾಧ್ಯ ಆಗುತ್ತೆ. ಆ 8-10 ಪ್ರಶ್ನೆಗಳನ್ನು ಹುಡುಕ್ಬೇಕು, ಬೇರೆಯವರು ಓದದೇ ಇರ್ತಕ್ಕಂಥ 8-10 ಪ್ರಶ್ನೆಗಳು. ಏಕೆ ಕಂಡು ಹಿಡಿಯೋದು ಅಂದರೆ ಯಾವ ಟಫ್ ಇರುತ್ತೋ ಅವನ್ನ ಓದಿ ಅಷ್ಟೇ. ಯಾವುದು ಟಫ್ ಇರುತ್ತೋ, ಬೇರೆಯವರಿಗೆ ಟಫ್ ಅನಿಸುತ್ತೋ, ಅಂತಹ ಒಂದು 10 ಪ್ರಶ್ನೆಗಳನ್ನು, 10 ಟಾಪಿಕ್ಗಳನ್ನು, 10 ಚಾಪ್ಟರ್ಗಳನ್ನು ನೀವು ಹೆಚ್ಚಿಗೆ ಓದಿದಷ್ಟು ಸೆಲೆಕ್ಷನ್ ಲಿಸ್ಟಲ್ಲಿ ಡೆಫಿನೆಟ್ಲಿ ಇರ್ತೀರ. ಗೊತ್ತಿರುತ್ತೆ, ನಾನು ಭಾಳ ಕಡೆ ಹೇಳ್ತಾ ಇರ್ತೇನೆ. ಇರಲಿ, ನೆಕ್ಸ್ಟ್ ಹೋಗೋಣ. ಜಪಾನ್ ಯಾಕೆ ಫುಮಿಯೋ ಕಿಶಿಡಾ ಅವರು ಅಧಿಕಾರವನ್ನು ತ್ಯಜಿಸ್ತಾ ಇದ್ದಾರೆ ಅಂದರೆ, ಭ್ರಷ್ಟಾಚಾರ ಆರೋಪಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಹುದ್ದೆ ತೊರೆಯುವುದಾಗಿ ಘೋಷಿಸಿರುವ ಹಾಲಿ ಪ್ರಧಾನಿ ಕಿಶಿಡಾ ಅವರು ಅಧಿಕಾರ ಹಸ್ತಾಂತರವನ್ನು ಮಾಡಲಿದ್ದಾರೆ. ಈಗ ಆಲ್ರೆಡಿ ಮಾಡಿದ್ದಾರೆ ಕೂಡ. ಜಪಾನ್ ಆಡಳಿತಾರೂಢ ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿ LDP ನಾಯಕನ ಸ್ಥಾನಕ್ಕೆ ಚುನಾವಣೆ ಕಡುವ ನಡೀತು. ಈ ವೇಳೆ ಇವರು ಯಾರನ್ನ ಸೋಲಿಸಿದ್ರು ಅಂದರೆ, ಜಪಾನಿನ ಮೊದಲ ಮಹಿಳಾ ಪ್ರಧಾನಿಯಾಗಲು ಕಣಕ್ಕಿಳಿದಿದ್ದ ಸಚಿವೆ ಸಾನೆ ತಕೈಚಿರವರನ್ನು ಸೋಲಿಸುವ ಮೂಲಕ ಇವರು ರಕ್ಷಣಾ ಸಚಿವರಾಗಿದ್ದಂಥವರು ಇವತ್ತು ಜಪಾನಿನ ನೂತನ ಪ್ರೈಮ್ ಮಿನಿಸ್ಟರ್ ಕೂಡ ಆಗ್ತಾ ಇದ್ದಾರೆ. ಮಾಜಿ ರಕ್ಷಣಾ ಸಚಿವರಿಗೆ ಒಲಿದ ಚುಕ್ಕಾಣಿ October 1 ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದಾರೆ. ಇವರ ಅಧಿಕಾರಾವಧಿ ಸುಮಾರು 1 ವರ್ಷ ಇರಲಿದೆ ಅಂತೆ, ನೋಡ್ಬೋದು. ಹೀಗೆ ಶಿಗೇರು ಇಶಿಬಾ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ, ಜಪಾನಿನ ನೂತನ ಪ್ರಧಾನಿ. ರೈಟ್, ಅವರ ಪಕ್ಷ ನೋಡಿದ್ವಿ, ಅವ್ರ ಬಗ್ಗೆ ಎಷ್ಟನೇ ಪ್ರಧಾನಿ ಅನ್ನೋದನ್ನು ನೋಡಿದ್ವಿ. 102ನೇ ಜಪಾನಿನ ಪ್ರಧಾನ, 102 ಪ್ರಧಾನಮಂತ್ರಿಗಳನ್ನು ಜಪಾನ್ ಕಂಡಿದೆ. ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿಯ ಲೀಡರ್ ಆಗಿದ್ದಾರೆ ಈಗ ಶಿಗೇರು ಇಶಿಬಾ. ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಅವ್ರ ತಂದೆ ಕೂಡ ಯಾವುದೋ ಮಿನಿಸ್ಟರ್ ಆಗಿದ್ರಂತೆ. ಸೊ ಹೀಗೆ ಭಾಳ ಡೀಟೇಲ್ಸ್ ಇದೆ, ಅವೆಲ್ಲ ನಮಗೆ ಬೇಕಾಗಲ್ಲ ಎಕ್ಸಾಮ್ಗೇನು, ಬಟ್ ಆ್ಯಸ್ ಎ ಫಾರ್ ಎಕ್ಸ್ಟ್ರಾ ನಾಲೆಜ್ ಕೊಟ್ಟಿದ್ದೀನಿ, ನೋಡ್ಬೋದು. ಜಪಾನ್, ಇದು ಜಪಾನ್ ಒಂದು ಪುಟ್ಟ ದ್ವೀಪ ರಾಷ್ಟ್ರ, ಬಹಳಷ್ಟು ಪ್ರಪಂಚದಿಂದ ಮಹಾಯುದ್ಧಗಳಲ್ಲಿ ಜರ್ಜರಿತವಾಗಿರ್ತಕ್ಕಂಥ ದೇಶ, ನಂತರ ಬೆಳೆದಿದ್ದೇ ಒಂದು ಇತಿಹಾಸವಾಗಿದೆ, ನೋಡ್ಬೋದು. ಜಪಾನ್ನ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ. ಜಪಾನ್ನ ರಾಜಧಾನಿ ಟೋಕಿಯೋ, ಅಲ್ಲಿ ನರುಹಿಟೋ ಅಂತಕ್ಕಂಥವರು ರಾಜ ಇದ್ದಾನೆ. ಫುಮಿಯೋ ಕಿಶಿಡಾ ಅವರು ಅಲ್ಲಿನ ಪ್ರಧಾನಮಂತ್ರಿಗಳಾಗಿದ್ದರು. ಈಗ ಅವರನ್ನು ರಿಪ್ಲೇಸ್ ಮಾಡೋದಕ್ಕೆ ಶಿಗೇರು ಇಶಿಬಾ ಅಂತಕ್ಕಂಥವ್ರು ಬರ್ತಾ ಇದ್ದಾರೆ ಅಂತ ನೋಡಿದ್ವಿ. ಜಪಾನಿ ಸೆನ್ ಅಲ್ಲಿನ ಕರೆನ್ಸಿ, ಆದರೆ ಇಡೀ ಪ್ರಪಂಚದ 4ನೇ ಅತಿದೊಡ್ಡ ಏನು ಎಕಾನಮಿ ಆಗಿದೆ ಜಪಾನ್ ಕೂಡ, ಗಮನಿಸ್ಬೋದು. ಸೊ ನೋಡಿ, ಒಂದಷ್ಟು ಡೀಟೇಲ್ಸ್ ಕೂಡ ಇದೆ. ನರುಹಿಟೋ ಶಿಗೇರು ಇಶಿಬಾ ನೂತನ ಪ್ರಧಾನಮಂತ್ರಿ ಜಪಾನ್. ನೆಕ್ಸ್ಟ್ ಕ್ವಶನ್ ನಂಬರ್ 3. 2023-24 ಸಾಲಿನ ಗಡಿನಾಡ ಚೇತನ ಪ್ರಶಸ್ತಿಗಳು ನೋಡಿ. ಗಡಿನಾಡ ಚೇತನ ಅಲ್ವಾ, ನಮ್ಮ ಕರ್ನಾಟಕವು ಸಾಕಷ್ಟು ಏನು ವಿವಿಧ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನಾವು ಜಿಯೋಗ್ರಫಿಯಲ್ಲಿ ಮಾತಾಡಿರ್ತೀವಿ. ಆ ಗಡಿನಾಡಿನಲ್ಲಿರ್ತಕ್ಕಂತಹ ಕನ್ನಡಿಗರು, ಅಂದರೆ ಕರ್ನಾಟಕದ ಬಾರ್ಡರ್ಲಿರ್ತಕ್ಕಂತಹ ಕನ್ನಡಿಗರು, ಕನ್ನಡದ ಬೆಳವಣಿಗೆಗೆ, ಕನ್ನಡದ ಒಂದು ವೃದ್ಧಿಗೆ, ಕನ್ನಡ ಭಾಷೆಯ ಏನು ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿರ್ತಾರೆ. ಅಂಥವರಿಗೆ ಕರ್ನಾಟಕ ಸರ್ಕಾರ ಗಡಿನಾಡ ಚೇತನ ಅಂತಕ್ಕಂಥ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತೆ. ಆ ಪ್ರಶಸ್ತಿಗಳ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಹಾಗಾದರೆ ಏನಿದೆ ಗಡಿನಾಡ ಚೇತನ ಪ್ರಶಸ್ತಿ ಪ್ರಕಟ? ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ನೋಡಿ, ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಈ ಪ್ರಾಧಿಕಾರವು ಕರ್ನಾಟಕ ಸರ್ಕಾರದ್ದೇ. ಈ ಪ್ರಾಧಿಕಾರ 3 ಗಣ್ಯರ ಹೆಸರಿನಲ್ಲಿ ನೀಡುವ ಗಡಿನಾಡ ಚೇತನ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದಾವೆ. ಈ ಹೆಸರೇನೆಂದರೆ 3 ಹೆಸರಿನಲ್ಲಿ, 3 ಕನ್ನಡದ ಮಹನೀಯರ ಹೆಸರಿನಲ್ಲಿ ನೀಡಲಾಗುತ್ತೆ. ಗಡಿನಾಡ ಚೇತನ ಪ್ರಶಸ್ತಿ ಅಂತ ನೇರವಾಗಿ ಕರೆಯಲ್ಲ, ಬಟ್ ಅದಕ್ಕೆ ಬೇರೆ ಹೆಸರುಗಳಿದ್ದಾವೆ. ಹಾಗಾದರೆ ಆ 3 ಹೆಸರು ಯಾರು? ಫಸ್ಟ್ ಆಫ್ ಆಲ್, ಆ 3 ಗಣ್ಯರು ಕರ್ನಾಟಕ ಅಥವಾ ಕನ್ನಡಕ್ಕೆ ನೀಡಿದ ಅವರ ಕೊಡುಗೆ ಏನು, ಅವರ ಹೆಸರೇನು ಫಸ್ಟು? ಈಗ ಅವರ ಹೆಸರಲ್ಲಿ ನೀಡ್ತಕ್ಕಂಥ ಪ್ರಶಸ್ತಿಗಳನ್ನು ಯಾರಿಗೆ ನೀಡಲಾಗಿದೆ? 2023-24 ಸಾಲಿನಲ್ಲಿ 3, 24-25 ಸಾಲಿನಲ್ಲಿ 4 ಸಂಸ್ಥೆಗಳಿಗೆ ಆಯ್ಕೆ ಆಗಿದ್ದಾವೆ.
ಹಾಗಾದರೆ ಯಾವ ಹೆಸರಿನಲ್ಲಿ ನೀಡ್ತಾರೆ ನೋಡೋಣ. ಓಕೆ, ಮೊದಲನೇದು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಗಡಿನಾಡ ಚೇತನ ಪ್ರಶಸ್ತಿ. ನೋಡಿ, ಡಾಕ್ಟರ್ ಚನ್ನಬಸವ ಪಟ್ಟದೇವರು ಗಡಿನಾಡು ಚೇತನ ಪ್ರಶಸ್ತಿ, ಇದು ಒಂದು ಇವರ ಹೆಸರಲ್ಲಿ ಕೊಡ್ತಾರೆ. ಒಂದು ಎರಡನೇದು ಯಾರಿಗೆ, ಯಾರ ಹೆಸರಿನಲ್ಲಿ? ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ ಪ್ರಶಸ್ತಿ. ನೋಡಿ, ಜಯದೇವಿ ತಾಯಿ ಲಿಗಾಡೆ ಪ್ರಶಸ್ತಿ. ಇನ್ನೊಂದು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಗಡಿನಾಡ ಚೇತನ ಪ್ರಶಸ್ತಿ. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಡಾಕ್ಟರ್ ಕೈಯಾರ ಕಿಯಣ್ಣರೈ ಪ್ರಶಸ್ತಿ. ನೋಡಿ, ಇವರು ಮೂವರ ಹೆಸರಲ್ಲಿ ನೀಡಲಾಗುತ್ತೆ. ಒಂದು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಗಡಿನಾಡ ಚೇತನ ಪ್ರಶಸ್ತಿ, ಇನ್ನೊಂದು ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ. ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಮಹಿಳೆ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥವ್ರು ಡಾಕ್ಟರ್ ಜಯದೇವಿ ತಾಯಿ ಲಿಗಾಡೆ. ಅದೇ ರೀತಿಯಾಗಿ ಗಡಿನಾಡ ಸಾಹಿತ್ಯ ಅಂತ ಬಂದಾಗ ಡಾಕ್ಟರ್ ಕೈಯಾರ ಕಿಯಣ್ಣರೈಯವರನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಕೈಯಾರ ಕಿಯಣ್ಣರೈ ಅವರ ಹೆಸರಲ್ಲಿ ಕೊಡಿ. ಹೀಗೆ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಮೂವರ ಗಣ್ಯರ ಹೆಸರಲ್ಲಿ ನೀಡುತ್ತೆ. ಆ ಮೂವರ ಗಣ್ಯರ ಹೆಸರನ್ನ ನೋಡಿದ್ವಿ. ಈಗ ಪ್ರಶಸ್ತಿಗಳನ್ನು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅವರ ಮೂವರ ಹೆಸರಿನಲ್ಲಿ ಇರ್ತಕ್ಕಂಥ ಪ್ರಶಸ್ತಿಗಳನ್ನು ಅನ್ನೋದನ್ನ ನೋಡ್ತೋಣ. ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜೊತೆಗೆ ವಿಜಯಪುರದ ಜಿಲ್ಲಾಡಳಿತದ ಆಶ್ರಯದಲ್ಲಿ ಮಹಾರಾಷ್ಟ್ರದ ಗುಡ್ಡಾಪುರ ದಾನಮ್ಮ ದೇವಿ ಸುಕ್ಷೇತ್ರದಲ್ಲಿ ಸೆಪ್ಟೆಂಬರ್ 30ರಂದು ಕರ್ನಾಟಕ ಸಂಭ್ರಮ 50ರ ಆಚರಣೆ ನಡೆಯಿತು. ಪ್ರಶಸ್ತಿ ಪ್ರದಾನ ಸಮಾರಂಭ ವರನಾಡ ಗಡಿ ಕನ್ನಡಿಗರ ಸಮಾವೇಶದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಅಂತ ಹೇಳಿದ್ರು. ಈಗ ಆಲ್ರೆಡಿ ಮಾಡಿರ್ತಾರೆ, ಯಾಕಂದ್ರೆ ಆಗೋಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರದವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಗಾದ್ರೆ ಈ ಆಯ್ಕೆ ಸಮಿತಿ ಯಾರಾಗಿದ್ರು ಅಂದ್ರೆ, ಸೊ ಬರಗೂರು ರಾಮಚಂದ್ರಪ್ಪ ಸಮಿತಿಯು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಗಡಿನಾಡ ಚೇತನ ಪ್ರಶಸ್ತಿಗೆ ಕಾಸರಗೋಡಿನ ರಾಧಾಕೃಷ್ಣ ಕೆ ಉಳಿಯತ್ತಡ, ಗುಜರಾತಿನ ಅಹಮದಾಬಾದ್ನ ಕರ್ನಾಟಕ ಸಂಘ, ಅದೇ ರೀತಿಯಾಗಿ ಜಯದೇವಿ ತಾಯಿ ಲಿಗಾಡೆ ಪ್ರಶಸ್ತಿಗೆ ಬೀದರ್ನ ಪಂಚಾಕ್ಷರಿ ಪುಣ್ಯಶೆಟ್ಟಿ, ಜಂಟಿಯಾಗಿ ಮಹಾರಾಷ್ಟ್ರದ ಸುಖದ ಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಉಮದಿಯ ಸರ್ವೋದಯ ಶಿಕ್ಷಣ ಸಂಸ್ಥೆ ಮತ್ತು ಡಾಕ್ಟರ್ ಕೈಯಾರ ಕಿಯಣ್ಣರೈ ಪ್ರಶಸ್ತಿಗೆ ಬೆಳಗಾವಿಯ ಬಿ ಎಸ್ ಗವಿಮಠರವರನ್ನ, ಕೇರಳದ ಕಾಸರಗೋಡಿನ ಪೆರಡಾಲ ನೀರ್ಚಾಲ ಕುಂಬಳೆಯರವರನ್ನ ಮತ್ತು ಮಹಾಜನ ವಿದ್ಯಾವರ್ಧಕ ಸಂಘವನ್ನ ಆಯ್ಕೆ ಮಾಡಿದೆ. ಇಲ್ಲಿ ಅನಿಸ್ತಾ ಇದೆ ಯಾರಿಗೆ ನೀಡಿದ್ದಾರೆ ಅನ್ನೋದು ನೆನಪಿಡೋದು ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ಹೆಸರುಗಳು ಅಷ್ಟೊಂದು ಜನಜನಿತವಾಗಿಲ್ಲ. ಆದರೆ ಯಾರ ಹೆಸರಿನಲ್ಲಿ ನೀಡ್ತಾರೆ ಅಂತಕ್ಕಂಥವು ಏನಿದ್ದಾವೆ ಅವು ಬಹಳ ಇಂಪಾರ್ಟೆಂಟು, ಯಾರು ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಡಿನಾಡ ಚೇತನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಪ್ರಶಸ್ತಿಯು ಅಲ್ಮಿಡಿ ಶಾಸನದ ಮಾದರಿಯ ಸ್ಮರಣಿಕೆ, ಪ್ರಮಾಣ ಪತ್ರ ಮತ್ತು ಪ್ರಾಧಿಕಾರದಿಂದ 1,00,000 ರೂಪಾಯಿ ನಗದನ್ನು ಕೂಡ ಹೊಂದಿರುತ್ತೆ. ಹಾಗಾದರೆ ನಗದು ಪ್ರಶಸ್ತಿ ಎಷ್ಟು ಬಹುಮಾನ ಮತ್ತು ಗಡಿನಾಡ ಚೇತನ ಪ್ರಶಸ್ತಿಗಳಿಗೆ 1,00,000 ರೂಪಾಯಿ ನಗದು ಬಹುಮಾನ. ಗುಡ್ಡಾಪುರದಲ್ಲಿ ಗಡಿನಾಡ ಕನ್ನಡಿಗರ ಸಮಾವೇಶ ಗಡಿನಾಡ ಚೇತನ ಪ್ರಶಸ್ತಿ ಪ್ರದಾನಗೊಂಡಿದೆ. ಅದರ ಬಗ್ಗೆ ಸೊ ಪ್ರದಾನ ಮಾಡಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಸಿದ್ದರಾಮಯ್ಯನವರು ಹೋಗಿಲ್ಲ, ಬಟ್ ಸಂಸ್ಕೃತಿ ಸಚಿವ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ ಎಸ್ ತಂಗಡಿಗಿರವರು ಸಮಾರಂಭಕ್ಕೆ ಹೋಗಿದ್ದಾರೆ, ನೋಡ್ಬೋದು. ಒಟ್ಟಾರೆಯಾಗಿ ಕರ್ನಾಟಕದ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರವು ಕನ್ನಡ ನಾಡು ನುಡಿ ಸಾಹಿತ್ಯ ಕನ್ನಡ ಭಾಷೆಗಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ರಾಜ್ಯದಲ್ಲಿರುವ ಮತ್ತು ರಾಜ್ಯದ ಹೊರಭಾಗದಲ್ಲಿರ್ತಕ್ಕಂಥ ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡ ಭಾಷೆಯ ಏನು ನಮ್ಮ ಕರ್ನಾಟಕದವರು ಮತ್ತು ಕರ್ನಾಟಕದ ಸಂಘ ಸಂಸ್ಥೆಗಳೇನಿದ್ದಾವೆ ಅವ್ರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ, ಗಡಿನಾಡ ಚೇತನ ಪ್ರಶಸ್ತಿ. ಇನ್ನು ಕ್ವಶನ್ ನಂಬರ್ 4, ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಹಿರಿಯ ನಟ ಮಿಥುನ್ ಚಕ್ರವರ್ತಿರವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ. ವೆಟರನ್ ಆಕ್ಟರ್ ಮಿಥುನ್ ಚಕ್ರವರ್ತಿ ಹಸ್ ಬಿನ್ ಅವಾರ್ಡೆಡ್ ವಿತ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ 2022ನೇ ಸಾಲಿನದು ಇವಾಗ ನೀಡ್ತಾ ಇದ್ದಾರೆ. ಸೊ ಮಿಥುನ್ ಡಾಗೆ ಫಾಲ್ಕೆ ಪ್ರಶಸ್ತಿ. ಬಾಲಿವುಡ್ ಹಿರಿಯ ನಟ ಮಿಥುನ್ ಚಕ್ರವರ್ತಿರವರಿಗೆ ದೇಶದ ಸಿನಿರಂಗದ ಅತ್ಯುತ್ತಮ ಪ್ರಶಸ್ತಿ ಆಗಿರತಕ್ಕಂಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಘೋಷಣೆ ಆಗಿದೆ, ಈಗ ಪ್ರದಾನ ಮಾಡಿದ್ದಾರೆ ಕೂಡ. ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಮಿಥುನ್ ಅವರ ಸಿನಿಮಾ ಪ್ರಯಾಣವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತದೆ, ಭಾರತೀಯ ಚಿತ್ರರಂಗ ಅವರು ನೀಡಿದ ಅಪ್ರತಿಮ ಕೊಡುಗೆಗಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಅವರನ್ನ ಸೆಲೆಕ್ಟ್ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಅಶ್ವಿನಿ ವೈಷ್ಣವ್ ಅವರು ಯಾರಿಗೆ ನೀಡಲಾಗಿದೆ,
ಮಿಥುನ್ ಚಕ್ರವರ್ತಿ, ಪಶ್ಚಿಮ ಬಂಗಾಳದವರು. ಬಂಗಾಳಿ ಮತ್ತು ನಂತರದ ದಿನಗಳಲ್ಲಿ ಹಿಂದಿ ಅಥವಾ ಬಾಲಿವುಡ್ ಚಿತ್ರರಂಗದಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದಂಥವರು ಮಿಥುನ್ ಚಕ್ರವರ್ತಿರವರು. ಮೂರು ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಅವ್ರು ಗೆದ್ದಿದ್ರಂತೆ. ಹೀಗೆ ಫುಟ್ಪಾತ್ನಿಂದ ಫಾಲ್ಕೆ ಗರಿಯವರೆಗೆ ನೃತ್ಯ, ಅಭಿನಯ, ಪ್ರಯೋಗ, ರಾಜಕೀಯ ಸಖ್ಯ ಮೂರರ ಸಂಗಮ ಮಿಥುನ್ ಆಗ್ತಾರೆ. 1976 ಸಿನಿಮಾ ನಿರ್ದೇಶಕ ಮೃಣಾಲ್ ಸೇನ್ ರಾಜಕೀಯ ಚಿತ್ರಗಳನ್ನು ಮಾಡುವುದರಿಂದ ಬಿಡುವು ಪಡೆದುಕೊಳ್ಳಲು ನಿರ್ಧರಿಸುತ್ತಾರೆ. ಅದಕ್ಕೂ 2 ಬಂದಿದ್ದ ಕೋರಸ್ ಬಂಗಾಳ ಚಿತ್ರದಿಂದ ಅವರು ದೊಡ್ಡ ನಷ್ಟವನ್ನು ಅನುಭವಿಸಿದ್ರು. ಹೀಗೆ ಒಂದಷ್ಟು ಡೀಟೇಲ್ಸ್ ಕೂಡ ಇದೆ ನೋಡಬಹುದು. ಬಟ್ ಇಲ್ಲಿ ಪ್ರಮುಖವಾಗಿ ಮಿಥುನ್ ಚಕ್ರವರ್ತಿರವರ ಬಗ್ಗೆ, ಅವರು ಒಂಥರ ಏನು ಡಿಸ್ಕೋ ಡ್ಯಾನ್ಸರ್ ಅಂತ ಕೂಡ ಕರಿತೀವಿ. ಫುಟ್ಪಾತ್ ಮೇಲೆ ಮಲಗಿದ್ದೆ ನಾನು, ಇವತ್ತು ದೇಶದ ಸಿನಿಮಾ ರಂಗದ ಅತ್ಯುನ್ನತವಾಗಿರ್ತಕ್ಕಂತಹ ಫಾಲ್ಕೆ ಗರಿಯವರೆಗೂ ಕೂಡ ಬಂದಿದ್ದೀನಿ ಅಂತ ಆ ಸಂದರ್ಭದಲ್ಲಿ ಹೇಳ್ತಾರೆ. ಒಂದು ಹೊತ್ತಿನ ಊಟಕ್ಕೆ ದೂಡಿದ ದಿನಗಳನ್ನು ನೋಡಿದ್ದೀನಿ. 1987 ಅವರಿಗೆ ಶುಕ್ರ ದಶೆಯನ್ನು ತಂದುಕೊಡುತ್ತೆ. ಡಿಸ್ಕೋ ಡ್ಯಾನ್ಸರ್ ಹಿಂದಿ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ ರಷ್ಯಾದಲ್ಲೂ ಜನಪ್ರಿಯತೆಯನ್ನು ಗಳಿಸಿದ ಚಿತ್ರ ಅದು ಡಿಸ್ಕೋ ಡ್ಯಾನ್ಸರ್. ಮಿಥುನ್ ಅವರ ಒಂದು ಡ್ಯಾನ್ಸಿಂಗ್ ಇದಕ್ಕೆ ಒಂದು ಹೊಸ ಅಲೆಯನ್ನು ತಂದುಕೊಟ್ಟಿರ್ತಕ್ಕಂಥವ್ರು. ಇನ್ನು ಬೇರೆ ಬೇರೆ ಮೂವೀಸ್ ಕೂಡ ಇದೆ, ಕೇಳ್ಬೋದು ಅವರ ಯಾವ ಮೂವಿ ಅಥವಾ ಅವ್ರಿಗೆ ಯಾವ ವರ್ಷ ಯಾವ ಪ್ರಶಸ್ತಿಗಳು ಬಂದವು ಅನ್ನೋದನ್ನು ಕೂಡ. ಮಿಥುನ್ ದಾದಾಗೆ ಫಾಲ್ಕೆ ಪ್ರಶಸ್ತಿ ಕಿರೀಟ, ಡಿಸ್ಕೋ ಡ್ಯಾನ್ಸರ್ಗೆ ಒಲಿದ ಸಿನಿಮಾ ರಂಗದ ಅತ್ಯುನ್ನತ ಗೌರವ. 8 ನಡೆಯುವ 70th ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಿಥುನ್ ಅವರಿಗೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು. ಸೊ ಇವರ ಮೊದಲ ಒಂದು ಚಿತ್ರ 1976 ಮೃಗಾಯ ಸಿನಿಮಾ ಮೂಲಕ ನಟನಾ ವೃತ್ತಿಯನ್ನ ಆರಂಭಿಸಿದ್ರು. ಮೃಗಾಯ ಅಂತಕ್ಕಂಥದ್ದನ್ನು ಗಮನಿಸಬಹುದು. ಹೀಗೆ 1990 ನಡುಗಟ್ಟದಲ್ಲಿ ಮಿಥುನ್ ಚಕ್ರವರ್ತಿ ಅವರ ಜನಪ್ರಿಯತೆ ಸ್ವಲ್ಪ ಕಡಿಮೆ ಆಯ್ತಂತೆ. ಒಟ್ಟಿನಲ್ಲಿ 1998 ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿತ್ತಂತೆ. ಅದು ರಾಮಕೃಷ್ಣ ಪರಮಹಂಸ ಎಂಬುವ ಆತ್ಮಕಥೆಯ ಧಾರಾವಾಹಿಯಾಗಿರಬೇಕು. ನಂತರ ತಹದೇಶ್ ಕಥಾ ಬಂಗಾಳಿ ಚಿತ್ರದ ನಟನೆಗೂ ಕೂಡ ರಾಷ್ಟ್ರ ಪ್ರಶಸ್ತಿ ಭಾಜನರಾಗಿದ್ದರು. ಹೀಗೆ ಒಟ್ಟಾರೆಯಾಗಿ ಒಂದು 3 ರಾಷ್ಟ್ರ ಪ್ರಶಸ್ತಿಗಳು ಅವರಿಗೆ ಬಂದಿದ್ವು. ಅಗ್ನಿಪಥ್ ಎನ್ನುವ ಪೋಷಕ ಪಾತ್ರಕ್ಕಾಗಿ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂದಿತ್ತಂತೆ. ಜೊತೆಗೆ ಕೆಲವೊಂದಷ್ಟು ಡೀಟೇಲ್ಸ್ ಕೂಡ ಇದೆ. ಇಲ್ಲಿ ಏನು ಕೇಳಬಹುದು ಅಂದರೆ ಮಿಥುನ್ ಚಕ್ರವರ್ತಿರವರ ಮೊದಲ ಚಿತ್ರ ಕೇಳ್ಬೋದು ಮೃಗಾಯ ಅಂತೆ. ಮತ್ತು ಅವ್ರಿಗೆ ಯಾವ ಒಂದು ಚಿತ್ರಗಳಿಗೆ ನ್ಯಾಷನಲ್ ಅವಾರ್ಡ್ಸ್ ಬಂದು ಕೇಳ್ಬೋದು. ಅಷ್ಟು ಡೀಪ್ ಹೋಗದೇ ಇರ್ಬೋದು ಮೇ ಬಿ. ಅವರು ಯಾವ ಭಾಷೆಯವರು, ಯಾವ ರಾಜ್ಯದವರು ಅಥವಾ 8 ಅವಾರ್ಡು ಅನ್ನೋದನ್ನು ಕೂಡ ನೋಡ್ಬೋದು. ಮಿಥುನ್ ಚಕ್ರವರ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು. ಹೀಗೆ ಕೇಂದ್ರ ಸರ್ಕಾರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಚಲನಚಿತ್ರರಂಗದ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಉತ್ತಮ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರಿಗೆ ನೀಡ್ತಾ ಬರ್ತಾ ಇದೆ. 1969 10 ಲಕ್ಷ ರೂಪಾಯಿ ಪ್ರೈಸ್ ಮನಿ ಇದೆ. ದೇವಿಕಾ ರಾಣಿರವರು 1969 ಮೊಟ್ಟ ಮೊದಲ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡಿ, ಅದಾದ ನಂತರ ಈಗ 2022 ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿರವರಿಗೆ ನೀಡಲಾಗಿದೆ. ಇನ್ ಬಿಟ್ವೀನ್ ಪ್ರಮುಖ ವ್ಯಕ್ತಿಗಳು ಅಂದರೆ ಎಲ್ಲರೂ ಪ್ರಮುಖ ವ್ಯಕ್ತಿಗಳೇ. ನಾವು ನೆನ್ಪಿಡಬೇಕಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1995 ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ನೀಡಲಾಯಿತು. ಅಮಿತಾಬ್ ಬಚ್ಚನ್ ಅವರಿಗೆ 2018, ರಜನಿಕಾಂತ್ ಅವರಿಗೆ 2019, ಆಶಾ ಪಾರೇಖ್ ಅವರಿಗೆ 2020 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮತ್ತು ವಹೀದಾ ರೆಹಮಾನ್ ಹಾಗೂ ಮಿಥುನ್ ಚಕ್ರವರ್ತಿ ನಂತರದ ದಿನಗಳಲ್ಲಿ. ಹೀಗೆ 2022 ಮಿಥುನ್ ಚಕ್ರವರ್ತಿರವರಿಗೆ ಬೆಂಗಾಳಿ ಮತ್ತು ಹಿಂದಿ ಚಿತ್ರರಂಗದ ಕೊಡುಗೆಗಾಗಿ, 2021 ಏನಂತ ಕರಿತೀವಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಹೀದಾ ರೆಹಮಾನ್ ಅವರಿಗೆ, 2022 ಆಶಾ ಪಾರೇಖ್ ಅವರಿಗೆ, ಅದಕ್ಕಿಂತ ಹಿಂದೆ ಹೋದರೆ 2019 ರಜನಿಕಾಂತ್ ಅವರಿಗೆ, 2018 ಅಮಿತಾಬ್ ಬಚ್ಚನ್ ಅವರಿಗೆ, 2017 ವಿನೋದ್ ಖನ್ನರ್ ಅವರಿಗೆ, 2016 ಕೆ ವಿಶ್ವನಾಥ್ ಅವರಿಗೆ. ಇಯರ್ಸ್ ಕೊಟ್ಬಿಟ್ಟು ಮ್ಯಾಚ್ ಮಾಡಿ ಅಂತ ಕೂಡ ಕೊಡ್ಬೋದು. ಅಥವಾ ಕೆಳಗಿನವರಲ್ಲಿ ಯಾರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ನೀಡಲಾಗಿಲ್ಲ ಅಂತ 3 ನೀಡಿರ್ತಕ್ಕಂಥವ್ರಿಗೆ ಇನ್ನೊಬ್ಬರಿಗೆ ನೀಡಿಲ್ಲದೆ ಇರ್ತಕ್ಕಂಥವ್ರಿಗೆ ಕೊಡ್ಬೋದು. ಅಥವಾ ಕನ್ನಡದಿಂದ ರಾಜ್ಕುಮಾರ್ ಅವರಿಗೆ 1995 ನೀಡಲಾಗಿತ್ತು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡು. ಸೊ ಇನ್ನು ಕನ್ನಡದವರು ಬಟ್ ಹಿಂದಿ ಭಾಷೆಯಲ್ಲಿ ಬಾಲಿವುಡ್ಡಲ್ಲಿ ಹೆಚ್ಚಿನ ವರ್ಕ್ಗಾಗಿ ನೀಡಿರ್ತಕ್ಕಂಥವ್ರು ವಿ ಕೆ ಮೂರ್ತಿರವರಿಗೆ, ಇವರು ನಮ್ಮ ಕರ್ನಾಟಕದವರು. 2008 ಕೂಡ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ನೀಡಲಾಗಿತ್ತು. ಇನ್ನು 5th GST ಕಲೆಕ್ಷನ್ September 2024 ತಿಂಗಳಲ್ಲಿ ಎಷ್ಟಾಗಿದೆ ಅಂದರೆ 1.73 ಲ್ಯಾಕ್ ಕ್ರೋರ್ಸ್ ಆಗಿದೆ.
1.73 ಲಕ್ಷ ಕೋಟಿಗಳ ಸಂಗ್ರಹ ಆಗಿದೆ, ಒಂದಷ್ಟು ಇಳಿಕೆಯಾಗಿದೆ ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ. ಅದರಲ್ಲೂ ಮಹಾರಾಷ್ಟ್ರ ಏನಿದೆ, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜಿ ಎಸ್ ಟಿ ಕಲೆಕ್ಷನ್ ಮಾಡ್ತಕ್ಕಂಥ ರಾಜ್ಯ ಮಹಾರಾಷ್ಟ್ರ, ಅದರ ಒಂದು ಗ್ರೋತ್ ಅಲ್ಲಿ ಒಂದಷ್ಟು ಇಳಿಕೆ ಕೂಡ ಆಗಿದೆ. ಸೊ ಹಾಗಾದ್ರೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಏನು ನೋಡ್ತಾ ಹೋಗೋಣ. ಮಹಾರಾಷ್ಟ್ರದಲ್ಲಿ ಇಳಿಕೆ, ಕರ್ನಾಟಕದಲ್ಲಿ ಏರಿಕೆ. ಜಿ ಎಸ್ ಟಿ ಸಂಗ್ರಹ 1.73 ಲಕ್ಷ ಕೋಟಿಗಳಷ್ಟು ಆಗಿದೆ. ಸರಕು ಮತ್ತು ಸೇವಾ ತೆರಿಗೆ ಜಿ ಎಸ್ ಟಿ ಮೂಲಕ ಸೆಪ್ಟೆಂಬರ್ ತಿಂಗಳಲ್ಲಿ ವರಮಾನ ಸಂಗ್ರಹದಲ್ಲಿ 6.5% ಏರಿಕೆಯಾಗಿದೆ. ಒಟ್ಟು 1.73 ಲಕ್ಷ ಕೋಟಿಗಳ ಸಂಗ್ರಹವಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ 1.73 ಲ್ಯಾಕ್ ಕ್ರೋರ್ ಅಂತ ನೆನ್ಪಿಡ್ಬೇಕು. ಓಕೆ, ಇನ್ನು ಆಗಸ್ಟ್ ಅಲ್ಲಿ ಎಷ್ಟಾಗುತ್ತೆ ಅಂದ್ರೆ 1.75, 2023 ಸೆಪ್ಟೆಂಬರ್ ಅಲ್ಲಿ 1.63 ಆಗಿತ್ತು. ಆ ಮೂಲಕ ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ ಅಲ್ಲಿ 2.10 ಲಕ್ಷ ಕೋಟಿ ಸಂಗ್ರಹವಾಗಿದೆ. ಇದುವರೆಗಿನ ಜಿ ಎಸ್ ಟಿ ಬಂದಾಗ್ಲಿಂದಲೂ ಅತಿ ಹೆಚ್ಚು ಯಾವಾಗ ಅಂದ್ರೆ ಏಪ್ರಿಲ್ 2024 ಹೈಯೆಸ್ಟ್ ಕಲೆಕ್ಷನ್ ಆಗಿರ್ತಕ್ಕಂಥದ್ದು 2.10 ಲಕ್ಷ ಕೋಟಿಗಳಷ್ಟಾಗಿತ್ತು 2024. ಈಗ ಆಲ್ರೆಡಿ ದಾಖಲೆಯ ಮಟ್ಟಕ್ಕೆ ಏರಿದೆ. ಪ್ರಸಕ್ತ ವರ್ಷದ ಏಪ್ರಿಲ್ ಇಂದ ಹಿಡ್ಕೊಂಡು ಸೆಪ್ಟೆಂಬರ್ ವರೆಗೂ ಇದುವರೆಗೂ 10.87 ಲಕ್ಷ ಕೋಟಿಗಳಷ್ಟು ಜಿ ಎಸ್ ಟಿ ಸಂಗ್ರಹವಾಗಿದೆ. ಇಂಡೈರೆಕ್ಟ್ ಟ್ಯಾಕ್ಸ್ ಜಿ ಎಸ್ ಟಿ 10.87. ಕಳೆದ ವರ್ಷದ ಆರ್ಥಿಕ ವರ್ಷದ ಇಡೀ ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರೆ, ಈಗ ಆಲ್ರೆಡಿ ಇಡೀ ಆರ್ಥಿಕ ವರ್ಷದ ಅದೇ ಅವಧಿಗೆ ಹೋಲಿಸಿದ್ರೆ 10% ಅಷ್ಟು ಈಗ ಆಲ್ರೆಡಿ ಜಾಸ್ತಿ ಇದ್ದೀವಿ. ಇದು ಒಂದ್ ಕಡೆ. ಇಲ್ಲೇನೇನು ನೆನ್ಪಿಡ್ಬೇಕು, ಸೆಪ್ಟೆಂಬರ್ 2024 ಒಟ್ಟು ಜಿ ಎಸ್ ಟಿ ಕಲೆಕ್ಷನ್ 1.73 ಲ್ಯಾಕ್ ಕ್ರೋರು. ಓಕೆ, ಇದೊಂದು ನಂಬರ್ ನೆನ್ಪಿಟ್ರೆ ಸಾಕು. ಇನ್ನು ಉಳಿದಿದ್ದೆಲ್ಲ ಹೋದ ವರ್ಷಕ್ಕೆ ಎಷ್ಟು ಕಂಪೇರ್ ಆಗಿದೆ, ಹೋದ ವರ್ಷಕ್ಕೆ ಎಷ್ಟು ಏರಿಕೆ ಆಗಿದೆ, ಹೋದ ವರ್ಷಕ್ಕೆ ಎಷ್ಟು ಇಳಿಕೆ ಆಗಿದೆ ಅನ್ನೋದು ಅಷ್ಟು ಕೇಳಲ್ಲ. ಸೆಪ್ಟೆಂಬರ್ 2024 1.73 ಲ್ಯಾಕ್, ಇಡೀ ಜಿ ಎಸ್ ಟಿ ಬಂದಾಗ್ಲಿಂದ ಅತಿ ಹೆಚ್ಚು ಯಾವ ಅಂತಂದ್ರೆ ಏಪ್ರಿಲ್ 2024 ಎಷ್ಟು ಅಂದ್ರೆ 2.10, ಅಷ್ಟು ನೆನ್ಪಿಟ್ರೆ ಸಾಕು. ಇನ್ನು ಮಹಾರಾಷ್ಟ್ರದಲ್ಲಿ ಇಳಿಕೆ, ಕೆಲವು ಪ್ರಮುಖ ರಾಜ್ಯಗಳಲ್ಲಿ ಜಿ ಎಸ್ ಟಿ ವರಮಾನ ಸಂಗ್ರಹದಲ್ಲಿ ಕಡಿಮೆ ಆಗಿದೆ ಅಂತೆ. ದೇಶದ ಜಿ ಎಸ್ ಟಿಗೆ ಅತಿ ಹೆಚ್ಚು ಕೊಡುಗೆ ನೀಡುವ ಮಹಾರಾಷ್ಟ್ರದಲ್ಲಿ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದ್ರೆ ವರಮಾನ ಸಂಗ್ರಹ 5% ಕಡಿಮೆ ಆಗಿದೆ. ಆದ್ರೆ ಕರ್ನಾಟಕದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ, ಅಂದ್ರೆ ಕಳೆದ 2023 ಸೆಪ್ಟೆಂಬರ್ಗೆ ಹೋಲಿಸಿದ್ರೆ 2024 ಸೆಪ್ಟೆಂಬರ್ ಅಲ್ಲಿ 8% ಏರಿಕೆ ಆಗಿದೆ. ಅಂದ್ರೆ ಈ ವರ್ಷ ಸೆಪ್ಟೆಂಬರ್ 2024 12,642 ಕೋಟಿ ಸಂಗ್ರಹವಾಗಿದೆ. ಕಳೆದ ಸೆಪ್ಟೆಂಬರ್ ಅಲ್ಲಿ 11,693. ಹೇಳ್ಬಿಡ್ಬೋದು ಸೆಪ್ಟೆಂಬರ್ 2024 ಕರ್ನಾಟಕದಲ್ಲಿ ಎಷ್ಟು ಜಿ ಎಸ್ ಟಿ ಸಂಗ್ರಹವಾಗಿದೆ ಅಂದ್ರೆ 12,642 ಕೋಟಿ. ಒಂದೊಂದ್ಸಲ ಮಂತ್ ವೈಸ್ ಕೇಳ್ಬಿಟ್ಟಿದ್ರೆ 2022 ಡಿಸೆಂಬರ್ ಅಲ್ಲಿ ಎಷ್ಟಾಗಿತ್ತು ಅಂತ ಕೇಳಿದ್ರೆ ಒಂದು ಎಕ್ಸಾಮ್ ಅಲ್ಲಿ ನಾವು ಹಿಂದೆ ಮಾಡಿದೀವಿ, ನೆನಪಿರುತ್ತೆ ನೀವು ಫಾಲೋ ಮಾಡೋರಿಗೆ. ನೋಡ್ಬೋದು 1.73 ಲಕ್ಷ ಕೋಟಿ ಜಿ ಎಸ್ ಟಿ ಸಂಗ್ರಹವಾಗಿದೆ. ಏನೇನು ಅಂತ ನೋಡ್ಬೋದು, ಕರ್ನಾಟಕದಲ್ಲಿ ಎಷ್ಟು ಏರಿಕೆ ಆಗಿದೆ ಅಂತ ಕೂಡ ನೋಡ್ಬೋದು. ಒಟ್ಟಾರೆಯಾಗಿ 1.73 ಲ್ಯಾಕ್ ಕ್ರೋರು. ಮತ್ತಿದ್ರಲ್ಲಿ ಸೆಂಟ್ರಲ್ ಜಿ ಎಸ್ ಟಿ 32,409 ಕೋಟಿ, ಸ್ಟೇಟ್ ಜಿ ಎಸ್ ಟಿ 40,000 ಕೋಟಿ, ಇಂಟಿಗ್ರೇಟೆಡ್ ಜಿ ಎಸ್ ಟಿ 87,000 ಕೋಟಿ, ಸೆಸ್ ಎಷ್ಟಾಗಿದೆ ಅಂದ್ರೆ ನೆಟ್ ಜಿ ಎಸ್ ಟಿ ರೈಟ್, ಸೆಸ್ ದೇನು ಇಲ್ಲಿ ಕೊಟ್ಟಿಲ್ಲ, ಸೆಸ್ ದಿಲ್ಲಿದೆ ನೋಡಿ 11,941 ಕೋಟಿ. ಒಟ್ಟಾರೆಯಾಗಿ ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ಯಾವಾಗಲೂ ಮಹಾರಾಷ್ಟ್ರ ನಂಬರ್ ಒನ್ ಇದ್ರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಗಮನಿಸಬಹುದು. ಇನ್ನು ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂತು, ಅಲ್ವ ಜಿ ಎಸ್ ಟಿ ಬಂದಿದ್ದ ಯಾವಾಗ, ಜಿ ಎಸ್ ಟಿ ಯಾವ ತಿದ್ದುಪಡಿ ಮೂಲಕ ಬಂತು, ಜಿ ಎಸ್ ಟಿ ಬಿಲ್ ನಂಬರ್ ಏನು ಅಂತ ಕೇಳ್ಬೋದು. ಸೊ 101ನೇ ಸಂವಿಧಾನದ ತಿದ್ದುಪಡಿ ಭಾರತ ಸಂವಿಧಾನಕ್ಕೆ 2016 101st ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2016 ಬಿಲ್ ನಂಬರು, ಮಸೂದೆಯ ಸಂಖ್ಯೆ 122 ಹೇಳ್ಬಿಡ್ತಾರೆ. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಮತ್ತು ಆಲ್ರೆಡಿ ಈಗ ಆಲ್ರೆಡಿ ಅಮೆಂಡ್ಮೆಂಟ್ ಮೇಲೆ 1ನೇ ಅಮೆಂಡ್ಮೆಂಟಿಂದ 106 ಅಮೆಂಡ್ಮೆಂಟ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ವಿ ಅಮೆಂಡ್ಮೆಂಟ್ಸ್ ಮೇಲೆ, ನಿಮ್ಗೆ ಗೊತ್ತಿರುತ್ತೆ ಯಾವ ಕ್ಲಾಸ್ ನಂಬರ್ ಅಂತ. ಆದರೂ ಕೂಡ ಫಾರ್ ದ ಕಂಪ್ಲೀಟ್ನೆಸ್ ಕೊಟ್ಟಿದ್ದೀನಿ. ಜಿ ಎಸ್ ಟಿ ಅಂದ್ರೇನು, 279A ಆರ್ಟಿಕಲ್ ಏನು ಹೇಳುತ್ತೆ, ಜಿ ಎಸ್ ಟಿ ಕೌನ್ಸಿಲ್ ಅಂದ್ರೇನು, ಯಾರು ಅಧ್ಯಕ್ಷರಾಗಿರ್ತಾರೆ, ಎಷ್ಟು ಟೈಪ್ಸ್ ಆಫ್ ಜಿ ಎಸ್ ಟಿ ಇದೆ, ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಜೊತೆಗೆ ಮೇ 2024 ಪಾರ್ಟ್ 1 ಅಲ್ಲಿ ಮಾತಾಡಿದ್ವಿ, 2024 ಏಪ್ರಿಲ್ ಜಿ ಎಸ್ ಟಿ ಸಂಗ್ರಹ 2.1 ಲಕ್ಷ ಕೋಟಿ ರೂಪಾಯಿಗಳಾಗಿದ್ದು ಸರ್ವಕಾಲಿಕ ದಾಖಲೆಯನ್ನು ಮಾಡಿದೆ ಅಂತ ಹೇಳಿದ್ವಿ. ಜಿ ಎಸ್ ಟಿ ಸರ್ವಕಾಲಿಕ ದಾಖಲೆ 2024 ಏಪ್ರಿಲ್ ಅಲ್ಲಿ 2.10 ಲಕ್ಷ ಕೋಟಿಗಳ ಸಂಗ್ರಹದೊಂದಿಗೆ.
ಮಹಾರಾಷ್ಟ್ರ ಕರ್ನಾಟಕ ಗುಜರಾತ್ ಉತ್ತರ ಪ್ರದೇಶ ತಮಿಳುನಾಡುಗಳು ಸೊ ಟಾಪ್ 5 ರಾಜ್ಯಗಳಾಗಿದ್ವು ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ. ಕ್ವಶನ್ ನಂಬರ್ 6, ಇನ್ನೊಂದಷ್ಟು ಕನ್ಫ್ಯೂಷನ್ ಆಗ್ಬೋದು ಬಹಳ ಜನಕ್ಕೆ, ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ, ನೋಡೋಣ. ಕರ್ನಾಟಕ ಜಾನಪದ ಪರಿಷತ್ಗೆ ಯುನೆಸ್ಕೋ ಮಾನ್ಯತೆ. ಏನಿದು ಯುನೆಸ್ಕೋ ರೆಕಗ್ನಿಷನ್ ಟು ದ ಕರ್ನಾಟಕ ಫೋಕ್ ಪರಿಷತ್ ಅಂದರೆ, ವಿಶ್ವದ 58 ಸಾರ್ವಜನಿಕ ಸೇವಾ ಸಂಸ್ಥೆಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ ಜಾನಪದ ಪರಿಷತ್ತಿಗೆ ಯುನೆಸ್ಕೋ ಮಾನ್ಯತೆ. ಕರ್ನಾಟಕ ಜಾನಪದ ಪರಿಷತ್ತಿಗೆ ಯುನೆಸ್ಕೋ ಮಾನ್ಯತೆ ದೊರೆತಿದೆ. ಈ ಮೂಲಕ ಯುನೆಸ್ಕೋ 2003 ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಯ ಆಂತರಿಕ ಸಮಿತಿಗೆ ಸಲಹೆ ನೀಡಲು ಪರಿಷತ್ ಮಾನ್ಯತೆ ಪಡೆದಿದೆ. ಯುನೆಸ್ಕೋ ಪಟ್ಟಿಯಲ್ಲಿರುವ ವಿಶ್ವದ 58 ಸಾರ್ವಜನಿಕ ಸೇವಾ ಸಂಸ್ಥೆಗಳ ಪೈಕಿ ಪರಿಷತ್ ಸಹ ಒಂದಾಗಿದೆ. 2024 ಜೂನ್ನಲ್ಲಿ ಯುನೆಸ್ಕೋ ಕೇಂದ್ರ ಕಚೇರಿಯಲ್ಲಿ ನಡೆದ 10ನೇ ಅಧಿವೇಶನದಲ್ಲಿ ಈ ಕುರಿತು ಘೋಷಣೆ ಮಾಡಲಾಗಿದೆ ಎಂದು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಇ.ಚಿ. ಬೋರಲಿಂಗಯ್ಯರವರು ತಿಳಿಸಿದ್ದಾರೆ. ಓಕೆ, ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ನ ಕ್ಲಿಯರ್ ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಜಾನಪದ ಪರಿಷತ್ಗೆ ಯುನೆಸ್ಕೋ ಮಾನ್ಯತೆ ಓಕೆ, ಅದೇ ಥರ ಕೆರೆಮನೆ ಯಕ್ಷಗಾನ ಸಂಸ್ಥೆಗೂ ಕೂಡ ಯುನೆಸ್ಕೋ ಮಾನ್ಯತೆ ಸಿಕ್ಕಿದೆ. ಹೇಳ್ತೇನೆ, ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ ಒಂದು ನಿಮಿಷ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಣವಂತೆಯ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆ ಸಂಸ್ಥೆಗೆ ವಿಶ್ವಸಂಸ್ಥೆಯ ಮಾನ್ಯತೆ ಗೌರವ ದೊರಕಿದೆ ಎಂದು ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆ ಈ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಕೆರೆಮನೆ ಶಿವಾನಂದ ಹೆಗಡೆಯರವರು ತಿಳಿಸಿದ್ದಾರೆ. ಜೂನ್ ತಿಂಗಳಿನಲ್ಲಿ ಯುನೆಸ್ಕೋ ಮುಖ್ಯ ಕಚೇರಿಯಲ್ಲಿ ನಡೆದ 10ನೇ ಅಧಿವೇಶನದಲ್ಲಿ ಮಂಡಳಿಗೆ ಮಾನ್ಯತೆಯನ್ನು ಘೋಷಿಸಲಾಗಿದ್ದು, ಯುನೆಸ್ಕೋ 2003 ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಮತ್ತು ಆಂತರಿಕ ಸಮಿತಿ ಏನಿದೆ ಆ ಸಮಿತಿಗೆ ಸಲಹೆ ನೀಡಲು ಮಂಡಳಿಗೆ ಮಾನ್ಯತೆಯನ್ನು ನೀಡಲಾಗಿದೆ. ಈ ರೀತಿಯಾಗಿ ಯಕ್ಷಗಾನ ಸಂಸ್ಥೆಯೊಂದು ವಿಶ್ವಸಂಸ್ಥೆಯ ಮಾನ್ಯತೆಗೆ ಪಾತ್ರ ಆಗಿರತಕ್ಕಂಥದ್ದು ಇದೇ ಮೊದಲ ಬಾರಿಯಾಗಿದೆ. ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದಿರುವ ಕೆರೆಮನೆ ಯಕ್ಷಗಾನ ಮಂಡಳಿ ಯಕ್ಷಗಾನ ರಂಗಭೂಮಿ ಇತಿಹಾಸವನ್ನು ಹಲವು ಸರ್ವ ಪ್ರಥಮಗಳು ದಾಖಲೆಯ ನಿರ್ಮಿಸಿದ್ದು ವಿಶ್ವಸಂಸ್ಥೆಯ ಗೌರವವನ್ನು ಪಡೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ, ನೋಡ್ಬೋದು. ಸೊ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮೇಳಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ. 1934 ಸ್ಥಾಪನೆಗೊಂಡ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮೇಳಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ ದೊರೆತಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಲಾಗಿದೆ. ಅದಕ್ಕಿಂತ ಮುಂಚೆ ನಾವು ಕ್ಲಾಸ್ ನಂಬರ್ 569 ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿದ್ವಿ, ICH, ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ತಾಣಗಳು ಅಂತ ಮಾತಾಡಿದ್ವಿ. ಭಾರತದಲ್ಲಿ 15 ICH ಸೈಟ್ಗಳಿದ್ದಾವೆ. ಎಷ್ಟಿದ್ದಾವೆ? 15 ಇದ್ದಾವೆ. ಆ 15 ಯಾವ್ಯಾವು ಅಂತ ಕೂಡ ಹಿಂದೆ ಮಾತಾಡಿದ್ವಿ ಕ್ಲಾಸ್ ನಂಬರ್ 569. ಜೊತೆಗೆ 2024 ಅಂದರೆ ಇದೇ ವರ್ಷ ನಡೆದಿದ್ದಂತಹ UPSC ಪ್ರಿಲಿಮ್ಸ್ ಪೇಪರ್ 1 ಕೂಡ ಕೇಳಿದ್ರು, ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಲೇಟೆಸ್ಟ್ ಇನ್ಕ್ಲೂಷನ್ ಇನ್ ದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ ಆಫ್ ಯುನೆಸ್ಕೋ. ಅಂದರೆ ಇತ್ತೀಚೆಗೆ ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಗಳು ಅಥವಾ ICH ಸೈಟ್ಗಳ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ ಕೇಳಿದ್ರು UPSC ಪ್ರಿಲಿಮ್ಸಲ್ಲಿ. ಚಾವು ನೃತ್ಯ, ದುರ್ಗಾ ಪೂಜಾ, ಗಾರ್ಬಾ ನೃತ್ಯ, ಕುಂಭಮೇಳ ಅಂತ ಕೇಳಿದ್ರೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಕ್ಲಾಸ್ ನಂಬರ್ 569 ಭಾರತದ 15 ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ತಾಣಗಳು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಗಳ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ವಿ ಕ್ಲಾಸ್ ನಂಬರ್ 569. ಹಾಗಾದ್ರೆ ಭಾರತದಲ್ಲಿ 15 ಇದ್ದಲ್ವಾ, ನಮ್ಮ ಕರ್ನಾಟಕದಿಂದ ಮತ್ತೆರಡು ಸೇರಿದ್ವಾ ಅಂತ ನಿಮಗೆ ಡೌಟ್ ಬರ್ಬೋದು. ಕೆರೆಮನೆ ಯಕ್ಷಗಾನ ಸಂಸ್ಥೆ, ಇನ್ನೊಂದು ಕರ್ನಾಟಕ ಜಾನಪದ ಪರಿಷತ್ತು. ಅಂದರೆ ಅಲ್ಲ, ತಿಳ್ಕೊಳ್ಳಿ, ಅಲ್ಲ, ಆ ಲಿಸ್ಟಲ್ಲಿ ಇವು ಸೇರಿಲ್ಲ. ಬದಲಾಗಿ 2003 ಏನು ಈ ಒಂದು ಈ ICH ಸೈಟ್ಗಳಿಗೆ ನಿರ್ದೇಶನ ನೀಡೋದಕ್ಕೆ ICH ಸೈಟ್ಗಳಿಗೆ ಡಿಸಿಷನ್ ತಗೊಳ್ಳೋಕ್ಕೆ ಒಂದು ಕಮಿಟಿ ಇದೆ, ಅದನ್ನು ಯುನೆಸ್ಕೋ 2003 ಅಮೃತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಯ ಆಂತರಿಕ ಸಮಿತಿ ಅಂತ ಇದೆ. ಆ ಸಮಿತಿಗೆ ಸಲಹೆ ನೀಡೋದಕ್ಕೆ ವಿವಿಧ NGOಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆ NGOಗಳ ಪಟ್ಟಿಯಲ್ಲಿ ಇವತ್ತು ಅಥವಾ ಆ ಸಂಸ್ಥೆಗಳ ಪಟ್ಟಿಯಲ್ಲಿ ಇವತ್ತು ಕರ್ನಾಟಕ ಜಾನಪದ ಪರಿಷತ್ತು ಕೂಡ ಸೇರಿದೆ. ಜೊತೆಗೆ ಗುಣವಂತೆಯಲ್ಲಿರ್ತಕ್ಕಂಥ ಶ್ರೀ ಇಡಗುಂಜಿ ಮಹಾಗಣಪತಿ
ಯಕ್ಷಗಾನ ಮಂಡಳಿ ಕೆರೆಮನೆ ಸಂಸ್ಥೆ ಕೂಡ ಸೇರ್ಕೊಂಡಿದೆ ಅಷ್ಟೇ ಹೊರತು ಈ 15 ಸೈಟ್ಗಳಲ್ಲಿ ಸೇರಿಲ್ಲ. ಓಕೆ, ಕ್ಲಿಯರ್ ಆಯ್ತು ಅನ್ಕೊಳ್ತೇನೆ. ಅದೇ ರೀತಿಯಾಗಿ ನೋಡಿ, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಎನ್ ಜಿ ಓಸ್ ಏನಿದ್ದಾವೆ, ಈ ಯುನೆಸ್ಕೋದ 2003 ಈ ಒಂದು ಆಮೃತ ಸಾಂಸ್ಕೃತಿಕ ಪರಂಪರೆಯ ತಾಣಗಳ ಪಟ್ಟಿಯನ್ನು ಸಿದ್ಧಪಡಿಸೋದಕ್ಕೆ, ಆ ಪಟ್ಟಿಯಲ್ಲಿರ್ತಕ್ಕಂಥ ಸಂಸ್ಥೆ ಆ ಪಟ್ಟಿಯಲ್ಲಿರ್ತಕ್ಕಂಥ ಸೈಟ್ಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅಥವಾ ಅವುಗಳನ್ನು ಮತ್ತಷ್ಟು ಸಲಹೆ ಸೂಚನೆಗಳನ್ನು ನೀಡೋದಕ್ಕೆ ಒಂದು ಕಮಿಟಿ ಇದೆ ಅಲ್ವಾ, ಆ ಕಮಿಟಿಗೆ ಸಲಹೆಗಳನ್ನು ನೀಡಲು ಈ ಒಂದು ಎನ್ ಜಿ ಒಗಳು ಇವತ್ತು ಸೆಲೆಕ್ಟ್ ಆಗಿದ್ದಾವೆ. 2024 ಅಕ್ಟೋಬರ್ ಪ್ರಕಾರ ಒಟ್ಟು 9 ಈ ರೀತಿಯ ಮಾನ್ಯತೆಯನ್ನು ಪಡೆದ ಸಂಸ್ಥೆಗಳು ಭಾರತದಿಂದಿದ್ದಾವೆ. ಇವುಗಳ ಲಿಸ್ಟ್ ಅನ್ನು ಕೂಡ ಹೇಳ್ತಾ ಹೋಗ್ತೇನೆ. ಕರ್ನಾಟಕದಿಂದ 2 ಸಂಸ್ಥೆಗಳು ಇವತ್ತು ಸೆಲೆಕ್ಟ್ ಆಗಿದ್ದಾವೆ, ಕರ್ನಾಟಕ ಜಾನಪದ ಪರಿಷತ್ತು ಮತ್ತು ಇನ್ನೊಂದು ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು. ಹಾಗಾದ್ರೆ ಯಾವ್ಯಾವು ಕಾಂಟ್ಯಾಕ್ಟ್ ಬೇಸ್ ಇದೆ, ಕ್ರಾಫ್ಟ್ ರಿವೈವಲ್ ಟ್ರಸ್ಟ್ ಇದೆ, ಫೋಕ್ ಲ್ಯಾಂಡ್ ಇದೆ, ಇಂಡಿಜಿನಸ್ ಕಲ್ಚರಲ್ ಸೊಸೈಟಿ ಇದೆ, ರೂಪಾಯನ್ ಸಂಸ್ಥಾನ ರಾಜಸ್ಥಾನದ್ದಿದೆ, ಅದೇ ರೀತಿಯಾಗಿ ಇನ್ನಷ್ಟು ಇದ್ದಾವೆ ನಮ್ಮ ಕರ್ನಾಟಕದ್ದು ಕೂಡ ಇದ್ದಾವೆ ನೋಡ್ಬೋದು. ಓಕೆ, ಇಲ್ಲೊಂದಷ್ಟು. ಸೊ ಹಾಗಾದ್ರೆ ಇಲ್ಲಿ ಏನೇನು ತಿಳ್ಕೋಬೇಕು ನಾವು, ಒಂದು ಈ ಸಲಹೆಯನ್ನು ನೀಡೋದಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥ ಸಂಸ್ಥೆಗಳ ಬಗ್ಗೆ ನೋಡಿದ್ವಿ, ಮತ್ತೊಂದು ಈ ಆಮೃತ ಸಾಂಸ್ಕೃತಿಕ ಪರಂಪರೆಯ ತಾಣಗಳ ಬಗ್ಗೆ ಯಾವ್ಯಾವ ಇದ್ದಾವೆ 15 ಕೂಡ ನೀವು ಒಂದು ಕಡೆ ನೋಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಆಲ್ರೆಡಿ ಕ್ಲಾಸ್ ನಂಬರ್ 516 ಕಂಪ್ಲೀಟ್ ಆಗಿ ಹೇಳಿದ್ದೀನಿ, ಆದರೂ ಕೂಡ ಒಂದು ಕಂಪ್ಲೀಟ್ನೆಸ್ಗೆ, ಇತ್ತೀಚೆಗೆ ಗುಜರಾತಿನ ಗಾರ್ಬಾ ನೃತ್ಯ 2023, ಕೋಲ್ಕತ್ತಾದ ದುರ್ಗಾ ಪೂಜೆ 2021, 2016 ನವರೋಜ್ ಅಂತ, ಅದೇ ರೀತಿಯಾಗಿ 2013 ಒಂದಷ್ಟು ಇದ್ದಾವೆ. ಯಾವ್ಯಾವ ಅಂತ ನಾನೇ ಕಂಪ್ಲೀಟ್ ಲಿಸ್ಟ್ ಹೇಳಿದ್ದೀನಿ, ಹೋಗಿ ನೀವು ಆ ಕ್ಲಾಸ್ ಅನ್ನು ನೋಡಿ ಅಂತ ಹೇಳ್ತಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಅದಕ್ಕಿಂತ ಮುಂಚೆ ಬೇಕಾದ್ರೆ ಯುನೆಸ್ಕೋ ICF ಸೈಟ್ಗಳ ಬಗ್ಗೆ ಕೂಡ ಅಲ್ಲಿ ಏನು ಮಾತಾಡಿದ್ದೀನಿ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ. ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಅಂದ್ರೆ ಏನು, ಆಮೃತ ಸಾಂಸ್ಕೃತಿಕ ಪರಂಪರೆಯ ತಾಣಗಳಂದ್ರೇನು, ಅದನ್ನು ಯಾರು ಡಿಸಿಷನ್ ಮಾಡ್ತಾರೆ, ಯಾರು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾರೆ, ಲಿಸ್ಟ್ ಯಾವ ಲಿಸ್ಟ್ ಇರುತ್ತೆ, ಲಿಸ್ಟ್ 1, ಲಿಸ್ಟ್ 2, ಲಿಸ್ಟ್ 3 ಅಂದ್ರೆ ಏನು ಅಲ್ವಾ ನೋಡ್ಬೋದು. ಹೀಗೆ ಭಾರತದಿಂದ 2008 ಕೂಟಿ ಆಟಂ ಅಂತ, ನಂತರ ವೇದಿಕ್ ಚಾಂಟಿಂಗ್ 2008, ರಾಮ್ಲೀಲಾ, ರಮ್ಮನ್ ಅಂತಕ್ಕಂಥ ಫೆಸ್ಟಿವಲ್ಲು, ಚಾವು ನೃತ್ಯ, ಕಾಲ್ಬೇಲಿಯ, ಮುಡಿಯಟ್ಟು, ಬುದ್ಧಿಸ್ಟ್ ಚಾಂಟಿಂಗು, ಸಂಕೀರ್ತನ, ಅದೇ ರೀತಿಯಾಗಿ ಕಾಪರ್ ಕ್ರಾಫ್ಟ್ ಇದ್ದಾವೆ 2014 ಹ್ಯಾಂಡ್ ಕ್ರಾಫ್ಟಿಂದ, ಮತ್ತು ನವರೋಜ್ ಅಂತ ಇದೆ, ಯೋಗ, ಕುಂಭಮೇಳ, ದುರ್ಗಾ ಪೂಜಾ, ಗಾರ್ಬನ್ ನೃತ್ಯ, ಇವುಗಳ ಬಗ್ಗೆ ಸಪ್ರೇಟ್ ಆಗಿ ಗೊತ್ತಿರುತ್ತೆ ನಿಮಗೆ ನಾವು ಯಾವ ರೀತಿಯಾಗಿ ಪಾಠ ಮಾಡ್ತೀವಿ ಅಂತ, ಅಷ್ಟು ಡೀಟೇಲ್ಸ್ ಇದೆ, ಹೋಗಿ ನೋಡ್ಬೋದು ಅಂತ ಹೇಳ್ತಾ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ಸರ್ಕಾರವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬೆಳಗಾವಿ ಅಧಿವೇಶನದ ಶತಮಾನೋತ್ಸವವನ್ನು ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ. ಹಾಗಾದರೆ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮತ್ತೊಮ್ಮೆ ಸುದ್ದಿ ಬರ್ತಾ ಇದೆ, ಹಾಗಾಗಿ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು, ಇದ್ರ ಬಗ್ಗೆ ಏನೇನು ಡೀಟೇಲ್ಸ್ ತಿಳ್ಕೋಬೇಕು, ನೀವು ಹಿಸ್ಟ್ರಿಯಲ್ಲಿ ಓದ್ಕೋಬೇಕಾಗುತ್ತೆ ಎಕ್ಸ್ಟ್ರಾ. ಬೆಳಗಾವಿ ಕಾಂಗ್ರೆಸ್ ಮಹಾ ಅಧಿವೇಶನಕ್ಕೆ 100 ರಾಜ್ಯಾದ್ಯಂತ ಪಾದಯಾತ್ರೆ ನಂಬ್ಕೊಳ್ತೀವಿ ಅಂತ ಹೇಳ್ತಾ ಇದ್ರೆ, 2 ಗಾಂಧಿ ಭಾರತ ಕಾರ್ಯಕ್ರಮ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆದು 100 ತುಂಬುತ್ತಾ ಇದೆ, 1924 2024. ಓಕೆ, ಹಾಗಾಗಿ ರಾಜ್ಯದಲ್ಲಿ ಗಾಂಧಿ ನಡಿಗೆ ಹಾಗೂ ಸ್ವಚ್ಛತಾ ಪ್ರತಿಜ್ಞಾವಿಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಜೊತೆಗೆ ಡಿಸೆಂಬರ್ ಸಂದರ್ಭದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆನ್ಪಿಡ್ಬೇಕು, ನೋಡೋಣ, ಗಾಂಧಿ ನಡಿಗೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿರವರು ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ನ ಅಧಿವೇಶನವನ್ನು ಹೆಸರಿಸಿ ಅಂತ 4 ಕೊಟ್ಟು 2018 PC ಪರೀಕ್ಷೆಯಲ್ಲಿ ಕೇಳಿದ್ರು. ಸೊ ಸರಿಯಾದ ಉತ್ತರ 1924 ಬೆಳಗಾವಿ ಅಧಿವೇಶನ, ಮಹಾತ್ಮ ಗಾಂಧೀಜಿರವರು ಅಧ್ಯಕ್ಷರಾಗಿದ್ದಂಥದ್ದು ನೋಡಿ ನೋಡ್ಬೋದು. ಅದೇ ರೀತಿಯಾಗಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆ ಬರೆದವರು ಯಾರು ಅಂತ ಇನ್ನೊಂದು PC ಪೇಪರಲ್ಲಿ ಕೇಳಿದ್ರು. ಉಯಿಲಗೋಳ ನಾರಾಯಣ ರಾವ್ ಅವರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಲ್ವಾ. ಸೊ ಈ ಒಂದು ಗೀತೆಯನ್ನ ರಚಿಸಿ ಇದೇ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದ್ರು ಉಯಿಲಗೋಳ ನಾರಾಯಣರಾಯರು. ಹಾಗಾಗಿ ಸೊ ಈ ರೀತಿ ಪ್ರಶ್ನೆಗಳು ಬರ್ತವೆ. ಮತ್ತೆ ಸುದ್ದಿ ಬರ್ತಾ ಇದೆ 1924 ಕಾಂಗ್ರೆಸ್ ಮಹಾ ಅಧಿವೇಶನ. ಸೊ ಅದರ ಬಗ್ಗೆ ಹಿಸ್ಟ್ರಿ ಪ್ರಕಾರ, ಹಿಸ್ಟ್ರಿ ಅಥವಾ ಇತಿಹಾಸದ ಮೂಲವಾಗಿಟ್ಕೊಂಡು ಏನನ್ನು ಓದ್ಬೇಕಂತ ನೀವೇ ಎಕ್ಸ್ಟ್ರಾ ಮಾಹಿತಿಯನ್ನು ಕಲೆ ಹಾಕಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಕ್ವೆಶನ್ 8, ಮೋದಿ ಮನ್ ಕಿ ಬಾತ್ಗೆ ದಶಕದ ಸಂಭ್ರಮ, ಸೆಲೆಬ್ರೇಟಿಂಗ್ 10 ಆಫ್ ಮೋದಿ ಮನ್ ಕಿ ಬಾತ್.
ಕೇಳುಗರೆ ಯಶಸ್ಸಿನ ಸೂತ್ರಧಾರರು ಎಂದು ಪ್ರಧಾನಿ ಸಂತಸ. ಮಾಧ್ಯಮಗಳಿಗೆ ಧನ್ಯವಾದ ಸಲ್ಲಿಕೆ. ಮೋದಿ ಮನ್ ಕಿ ಬಾತ್ಗೆ ದಶಕದ ಸಂಭ್ರಮ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಾನುಲಿ ಭಾಷಣ ಕಾರ್ಯಕ್ರಮ ಅಂದರೆ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ 10 ವರ್ಷ ಪೂರೈಸಿದೆ. ಪವಿತ್ರ ನವರಾತ್ರಿ ಹಬ್ಬದ ಮೊದಲ ದಿನವೇ ಕಾರ್ಯಕ್ರಮ ದಶಮನೋತ್ಸವಕ್ಕೆ ಸಾಕ್ಷಿಯಾಗ್ತಾ ಇರ್ತಕ್ಕಂಥದ್ದು ಸಂತಸದ ಸಂಗತಿ ಅಂತ ಹೇಳಿದರೆ, ಭಾನುವಾರ ಮನ್ ಕಿ ಬಾತ್ನ 114ನೇ ಸಂಚಿಕೆಯಲ್ಲಿ ಮಾತನಾಡಿದ ಮೋದಿ ಅವರು 2014 ಅಕ್ಟೋಬರ್ 3ರಂದು ವಿಜಯದಶಮಿಯ ದಿನ ಆರಂಭವಾದ ಮನ್ ಕಿ ಬಾತ್ 114 ಸಂಚಿಕೆಗಳನ್ನು ಪೂರೈಸಿದೆ. ಹಾಗಾದರೆ ಮನ್ ಕಿ ಬಾತ್ ಕಾರ್ಯಕ್ರಮ ಯಾರ ಪ್ರಸಿದ್ಧ ಕಾರ್ಯಕ್ರಮವಾಗಿದೆ? ನರೇಂದ್ರ ಮೋದಿ ಅವರದು. ಅದಕ್ಕೆ ಎಷ್ಟು ವರ್ಷ ತುಂಬಿದೆ? 10 ವರ್ಷ. ಎಷ್ಟನೇ ಸಂಚಿಕೆ ಇತ್ತೀಚೆಗೆ? 114ನೇ ಸಂಚಿಕೆ. ಓಕೆ, ಸೊ ಈ ರೀತಿಯಾಗಿ ಜೊತೆಗೆ ಮೇಕ್ ಇನ್ ಇಂಡಿಯಾಗೂ ಕೂಡ ಒಂದು 10 ವರ್ಷ ತುಂಬಿದೆ. ಸ್ವಚ್ಛ ಭಾರತ ಅಕ್ಟೋಬರ್ 2ಕ್ಕೆ ಸ್ವಚ್ಛ ಭಾರತಕ್ಕೂ ಕೂಡ 10 ವರ್ಷ ಪೂರೈಸಿದೆ. ಲೋಕಲ್ ಫಾರ್ ವೋಕಲ್ಲು ಇವೆಲ್ಲವೂ ಕೂಡ ಸುದ್ದಿಯಲ್ಲಿದ್ದಾವೆ, ನೆನಪಿಡಿ. ಸೊ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಮನ್ ಕಿ ಬಾತ್ ಎಷ್ಟು ಭಾಷೆಗಳಲ್ಲಿ ಬರುತ್ತೆ? ಮನ್ ಕಿ ಬಾತ್ ಈಸ್ ಅವೈಲೇಬಲ್ ಇನ್ 22 ಇಂಡಿಯನ್ ಲ್ಯಾಂಗ್ವೇಜಸ್ ಆ್ಯಂಡ್ 12 ಫಾರಿನ್ ಲ್ಯಾಂಗ್ವೇಜಸ್ ಅಂತ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. 10 ಇಯರ್ಸ್ ಆಫ್ ಮನ್ ಕಿ ಬಾತ್ ರೇಡಿಯೋ ಶೋ ನೋಡಿ, ಅದ್ರ ಬಗ್ಗೆ ಮತ್ತಷ್ಟು ಇನ್ಫೋಗ್ರಾಫಿಕ್ಸ್ ಕೂಡ ಇದ್ದಾವೆ. 9ನೇ ಪ್ರಶ್ನೆ, BCCI ಅವರು ಬೆಂಗಳೂರಿನಲ್ಲಿ ಹೊಸ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರ ಹೆಸರನ್ನು ಚೇಂಜ್ ಮಾಡಿದ್ದಾರೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿದ್ದಾರೆ. BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಎಲ್ಲಿದೆ ಅಂತ ಕೇಳಿದರೆ ಬೆಂಗಳೂರಿನಲ್ಲಿದೆ. ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿ ಇದೆ. ಓಕೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪ 40 ಎಕರೆ ಪ್ರದೇಶದಲ್ಲಿ ಕ್ರಿಕೆಟ್ ತರಬೇತಿ ಅಕಾಡೆಮಿಯ ನಿರ್ಮಾಣ ಶ್ರೇಷ್ಠತಾ ಕೇಂದ್ರವಾಗಿ ಮಾರ್ಪಟ್ಟ NCA. ಸುಮಾರು 2 ದಶಕಗಳ ನಂತರ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ NCAಯ ಸ್ಥಾನಮಾನ ತನ್ನ ಸ್ಥಾನಮಾನ ಮತ್ತು ಬೆಳವಣಿಗೆಗೆ ಸೂಕ್ತವಾದ ಸ್ಥಾನವನ್ನು ಕಂಡುಕೊಳ್ಳುವಲ್ಲಿ ಇವತ್ತು ಯಶಸ್ವಿಯಾಗಿದೆ. ಅತ್ಯಾಧುನಿಕ ಸೌಲಭ್ಯವನ್ನು ಒಳಗೊಂಡಿರತಕ್ಕಂಥ BCCI ಶ್ರೇಷ್ಠತಾ ಕೇಂದ್ರ ಎಕ್ಸಲೆನ್ಸ್ ಸೆಂಟ್ರನ್ನು ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ದೇವನಹಳ್ಳಿ ಹತ್ರ ಇವತ್ತು ಸ್ಥಾಪನೆ ಮಾಡಲಾಗಿದೆ. ಓಕೆ, ನೋಡ್ಬೋದು. ಹೀಗೆ ಅಲ್ಲಿ 45 ಹೊರಾಂಗಣ ಪಿಚ್ಚುಗಳಿದ್ದಾವೆ, 3 ವಿಶ್ವದರ್ಜೆಯ ಪಿಚ್ಚುಗಳಿದ್ದಾವಂತೆ. ಉನ್ನತ ಕ್ರೀಡಾ ವಿಜ್ಞಾನ ಮತ್ತು ಔಷಧ ಘಟಕ ಇದು, ವಿಶ್ವದರ್ಜೆಯ ಡ್ರೆಸ್ಸಿಂಗ್ ಕೊಠಡಿಗಳಿದ್ದಾವೆ, ನೋಡ್ಬೋದು. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಕೆಂಪೇಗೌಡ ವಿಮಾನ ನಿಲ್ದಾಣದ ಸಮೀಪ ನಿರ್ಮಿಸಿರುವ ಶ್ರೇಷ್ಠತಾ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿತು. ಇದರೊಂದಿಗೆ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯನ್ನು ಈ BCCI ಶ್ರೇಷ್ಠತಾ ಕೇಂದ್ರ ಎಂದು ಮರುನಾಮಕರಣ ಮಾಡಲಾಯಿತು. ಸೊ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಈಗ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿ ರೀನೇಮ್ ಆಗಿದೆ. ಈಗ ಎಲ್ಲಿಗೆ ಸ್ಥಳಾಂತರ ಆಗಿದೆ? ಚೆನ್ನಸ್ವಾಮಿ ಸ್ಟೇಡಿಯಂನಲ್ಲಿದ್ದಂಥ NCA ಈಗ ದೇವನಹಳ್ಳಿ ಕೆಂಪೇಗೌಡ ವಿಮಾನ ನಿಲ್ದಾಣದ ಹತ್ತಿರ ಅಲ್ಲಿ ಶಿಫ್ಟ್ ಆಗಿದೆ. 40 ಎಕರೆ ಇದೆ, 3 ಕ್ರೀಡಾಂಗಣಗಳಿದ್ದಾವೆ, 45 ನೆಟ್ಸ್ ಅಭ್ಯಾಸಕ್ಕೆ ಪಿಚ್ಚುಗಳಿದ್ದಾವಂತೆ. ಮತ್ತು ಅಲ್ಲಿನ ಅಧ್ಯಕ್ಷರು ಅಥವಾ ಚೇರ್ಮನ್ ಯಾರು ಅಂದರೆ ಮುಖ್ಯಸ್ಥರು ಯಾರು NCAದು ಅಥವಾ ಈಗ BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖ್ಯಸ್ಥರು VBS ಲಕ್ಷ್ಮಣ್ ಇದ್ದಾರೆ. ಭಾರತ ಕ್ರಿಕೆಟ್ ಶಕ್ತಿ ವೃದ್ಧಿಸಿದ NCA ಶ್ರೇಷ್ಠತಾ ಕೇಂದ್ರದ ಮುಖ್ಯಸ್ಥ VBS ಲಕ್ಷ್ಮಣ್ ಅಭಿಮತ. ಇಲ್ಲಿ ಕೇವಲ ಗಾಯಗೊಂಡವರಿಗೆ ಮಾತ್ರ ನಾವು ಆರೈಕೆ ನೀಡೋದಿಲ್ಲ, ಬದಲಾಗಿ ಭಾರತದಲ್ಲಿನ ಕ್ರಿಕೆಟ್ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೆ ಹೆಚ್ಚಿನ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಯಾರು ಗಾಯಗೊಂಡಿರ್ತಾರೆ ಅವರಿಗೆ ಮತ್ತೊಮ್ಮೆ ಏನು ಅವ್ರನ್ನ ಆರೈಕೆ ನೀಡ್ತಾ ಇದ್ದೀವಿ. ಹೀಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ ನೋಡಿ. ಒಟ್ಟಾರೆಯಾಗಿ NCA ಮುಖ್ಯಸ್ಥರು ಯಾರು ಅಂದರೆ VBS ಲಕ್ಷ್ಮಣ್, ಇವತ್ತು BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಕರಿತೀವಿ. BCCI ಚೇರ್ಮನ್ ರೋಜರ್ ಬೆನ್ನಿ ಇದ್ದಾರೆ, ಅದೇ ರೀತಿಯಾಗಿ ಕಾರ್ಯದರ್ಶಿ ಜೈ ಶಾ ಇದ್ದಾರೆ, ಅವರು ಇತ್ತೀಚೆಗೆ ICC ಚೇರ್ಮನ್ ಆಗಿ ಆಯ್ಕೆಯಾಗಿದ್ದರು, ನೋಡ್ಬೋದು. ಆಗಸ್ಟ್ 2024ರಲ್ಲಿ ಕೂಡ ಮಾತಾಡಿದ್ವಿ, ಬೆಂಗಳೂರು ನೂತನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಉದ್ಘಾಟನೆಗೆ ಸಜ್ಜಾಗಿದೆ ಅಂತ ಕೂಡ ಡಿಸ್ಕಷನ್ ಮಾಡಿದ್ವಿ, ನೋಡ್ಬೋದು. ಬೆಂಗಳೂರಲ್ಲಿ ನೂತನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಅಂತ ಈಗ ಉದ್ಘಾಟನೆ ಆಗಿದೆ, ಅದಕ್ಕೋಸ್ಕರ ಮತ್ತಷ್ಟು ಡೀಟೇಲ್ಸನ್ನು ಮಾತಾಡ್ತಾ ಇದ್ದೀವಿ. ಸೊ ಬೋರ್ಡ್ ಆಫ್ ಕ್ರಿಕೆಟ್ ಫಾರ್ ಕಂಟ್ರೋಲ್ ಇನ್ ಇಂಡಿಯಾ BCCI 1928ರಲ್ಲಿ ಸ್ಥಾಪನೆಯಾಗಿತ್ತು. ಅದರ ಅಧ್ಯಕ್ಷರು ರೋಜರ್ ಬೆನ್ನಿ, CEO ಹೆಮಂಗ್ ಗಮನ್, ವೈಸ್ ಪ್ರೆಸಿಡೆಂಟ್ ರಾಜೀವ್ ಶುಕ್ಲಾ, ಸೆಕ್ರೆಟರಿ ಜೈಶಾ. ಭಾರತದ ಕ್ರಿಕೆಟ್ ತಂಡದ ಪುರುಷರ ಕೋಚ್ ಗೌತಮ್ ಗಂಭೀರ್, ಮಹಿಳಾ ಕ್ರಿಕೆಟ್ ತಂಡದ ಕೋಚ್ ಅಮಲ್ ಮುಜುಮ್ದಾರ್. ಓಕೆ, ಇನ್ನು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂತ ಬಂದರೆ ಬೆಂಗಳೂರಲ್ಲಿದೆ, ಈಗ ಅದನ್ನು BCCI ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮರುನಾಮಕರಣವನ್ನು ಮಾಡಿ ದೇವನಹಳ್ಳಿ ಹತ್ರ ಶಿಫ್ಟ್ ಮಾಡಿದ್ದಾರೆ. VBS ಲಕ್ಷ್ಮಣ್ ಅವರು ಇದರ ನಿರ್ದೇಶಕರಾಗಿದ್ದಾರೆ. ಇನ್ನು ಕ್ವಶನ್ ನಂಬರ್ 10, ಇತ್ತೀಚೆಗೆ ನಾಗಾಲ್ಯಾಂಡ್ನ ಯಾವ ನದಿಯಲ್ಲಿ ಗ್ಲಿಪ್ಟೋಸ್ಟರ್ನಿನ್ ಕ್ಯಾಟ್ ಫಿಶ್ನ ಹೊಸ ಜಾತಿಯಾಗಿರ್ತಕ್ಕಂಥ ಎಕ್ಸೋಸ್ಟೋಮಾ
ಸೆಂಟಿಯೋನಾಯಿ ಡಿಸ್ಕವರ್ ಆಗಿದೆ ಯಾವ ನದಿಯಲ್ಲಿ ಅಂತ ಕೇಳಿರ್ತಕ್ಕಂಥದ್ದು. ಹೌದು ನಾಗಾಲ್ಯಾಂಡ್, ಹೌದು ಒಂದು ಕ್ಯಾಟ್ ಫಿಶ್ನ ಜಾತಿ, ಹೌದು ಎಕ್ಸೋಸ್ಟೋಮಾ ಸೆಂಟಿಯೋನಾಯು, ಬಟ್ ಯಾವ ರಿವರ್ ಅಂತ ಕೇಳಿದರೆ ಧನ್ಸಿರಿ ಜಾಂಗಿ ಜುಲೈಕೆ ಟಿಜು ಅಂದರೆ ಜುಲೈಕೆ ಅಂತಕ್ಕಂಥ ನದಿಯಲ್ಲಿ ಇವತ್ತು ಎಕ್ಸೋಸ್ಟೋಮಾ ಸೆಂಟಿನಿಯೋ ಎನ್ನುವ ಒಂದು ಕ್ಯಾಟ್ ಫಿಶನ್ನು ಪತ್ತೆ ಮಾಡಲಾಗಿದೆ. ಓಕೆ, ಡಾಕ್ಟರ್ ಲಿಮೋಟೆನ್ ಜೆನ್ ಅವರು ಈ ರೀತಿಯ ಒಂದು ಹೊಸ ಪ್ರಭೇದವನ್ನು ಪತ್ತೆ ಮಾಡಿದರೆ ನಾಗಾಲ್ಯಾಂಡ್ನ ಬಾರಕ್ ನದಿಯ ಒಂದು ಉಪನದಿಯಾಗಿರ್ತಕ್ಕಂಥ ಜುಲೈಕೆ ಎನ್ನುವ ನದಿಯಲ್ಲಿ ಈ ರೀತಿಯ ಹೊಸ ಕ್ಯಾಟ್ ಫಿಶನ್ನು ಪತ್ತೆ ಮಾಡಲಾಗಿದೆ. ಅದರ ಹೆಸರು ಎಕ್ಸೋಸ್ಟೋಮಾ ಸೆಂಟಿಯೋನಾಯೋ. ಹೀಗೆ ಜುಲೇಕಾ ನದಿ ಪಾತ್ರದಲ್ಲಿ ಹೊಸ ಜಾತಿಯ ಒಂದು ಕ್ಯಾಟ್ ಫಿಶನ್ನು ನಾಗಾಲ್ಯಾಂಡ್ನ ಜುಲೇಕಾ ನದಿಯಲ್ಲಿ ಪತ್ತೆ ಮಾಡಲಾಗಿದೆ ಅಂತ ತಿಳ್ಕೊಂಡ್ರೆ ಸಾಕು. ಇದರ ವಿಶೇಷತೆ ಇದ್ದಾವೆ, ಬಟ್ ಅಷ್ಟು ಡೀಪಾಗಿ ಕೇಳಲ್ಲ ಅಂತ. ಅದರದೇ ಆಗಿರ್ತಕ್ಕಂಥ ವಿಶೇಷತೆಯನ್ನು ಹೊಂದಿದೆ ಆ ಕ್ಯಾಟ್ ಫಿಶ್, ಹೆಂಗಿದೆ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಬಾರಾಕ್ ನದಿಯ ಒಂದು ಉಪನದಿ ಆಗಿರ್ತಕ್ಕಂಥದ್ದು, ಬ್ರಹ್ಮಪುತ್ರದ ನಂತರ ಎರಡನೇ ಅತಿ ದೊಡ್ಡ ನದಿಯಾಗುತ್ತೆ ಈಶಾನ್ಯ ಭಾರತದಲ್ಲಿ ಬಾರಾಕ್ ನದಿ. ಆ ಬಾರ್ಕ್ ಅಥವಾ ಬಾರಾಕ್ ನದಿಯ ಉಪನದಿ ಆಗಿರ್ತಕ್ಕಂಥ ಜುಲೈಕ್ ನದಿಯಲ್ಲಿ ಈ ರೀತಿಯ ಒಂದು ಕ್ಯಾಟ್ ಫಿಶನ್ನು ಇನ್ವೆಂಟ್ ಮಾಡಲಾಗಿದೆ ಅಥವಾ ಡಿಸ್ಕವರ್ ಮಾಡಲಾಗಿದೆ ನೋಡ್ಬೋದು. ಕ್ವಶನ್ ನಂಬರ್ 11, ಇತ್ತೀಚೆಗೆ ಯಾವ ರಾಜ್ಯವು ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಾಂಕ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ SFSI 2024 ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಕೇರಳ ರಾಜ್ಯ. SFSI ಅಂದರೆ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ 2024 ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕ 17 ಸ್ಥಾನದಲ್ಲಿ ಇದೆ. ಸೊ ಇದನ್ನು ಆಲ್ರೆಡಿ ನಾವು ಮಾತಾಡಿದ್ದೀವಿ ಒಂದ್ಸಲ, ಆದರೂ ಕೂಡ ಒಂದು ಪೇಪರ್ ಕಟಿಂಗ್ಸ್ ಬಂದಿದ್ದೇವೆ, ಅದಕ್ಕೋಸ್ಕರ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕೊಟ್ಟಿರ್ತಕ್ಕಂಥದ್ದು. ಕೇರಳ ಮೊದಲನೇ ಸ್ಥಾನದಲ್ಲಿದೆ ನೋಡ್ಬೋದು. ಸೊ ಮೊದಲ ಮೂರು ಸ್ಥಾನ ಗಳಿಸಿರ್ತಕ್ಕಂಥ ರಾಜ್ಯಗಳ ಡೀಟೇಲ್ಸ್ ನೋಡೋದಾದರೆ ಕೇರಳ ಮೊದಲನೇ ಸ್ಥಾನ, ತಮಿಳುನಾಡು 2, ಜಮ್ಮು ಕಾಶ್ಮೀರ 3. ಮಾನದಂಡ ಏನು, ಯಾವ ರೀತಿಯಲ್ಲಿ ಕರ್ನಾಟಕ ಯಾಕೆ ಕಳಪೆ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೂಡ ಹಿಂದೆ ಡಿಸ್ಕಷನ್ ಮಾಡಿದ್ವಿ. ಜಸ್ಟ್ ಫಾರ್ ಕಂಪ್ಲೀಟ್ನೆಸ್ ಇನ್ನೊಂದ್ಸಲ ಕೊಡ್ತಾ ಇದ್ದೀನಿ. ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಾಂಕ ಅಥವಾ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ 2024 ಕೇರಳ ಎರಡನೇ ಬಾರಿ ಸತತ ಅಗ್ರಸ್ಥಾನವನ್ನು ಪಡೆದುಕೊಳ್ತಾ ಇದೆ. ಇದನ್ನು ಯಾರು ನೀಡ್ತಾರೆ ಅಂದರೆ FSSIA ಅವರು, ಗ್ಲೋಬಲ್ ಫುಡ್ ರೆಗ್ಯುಲೇಟರ್ ಸಮಿತಿ ಅವರು ಈ ರೀತಿಯ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದ್ದಾರೆ. ಭಾರತೀಯ ಆಹಾರ ಸುರಕ್ಷತಾ ಗುಣಮಟ್ಟ ಪ್ರಾಧಿಕಾರ ಅಂತ ಕರಿತೀವಿ FSSI, ಅಥವಾ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಅವರು ಈ ರೀತಿಯ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಕೇರಳ, ತಮಿಳುನಾಡು, ಜಮ್ಮು ಕಾಶ್ಮೀರ, ಗುಜರಾತ್, ನಾಗಾಲ್ಯಾಂಡ್ಗಳು ಟಾಪಲ್ಲಿದ್ದಾವೆ. ಕರ್ನಾಟಕ 17 ಸ್ಥಾನದಲ್ಲಿದೆ. ಒಟ್ಟಾರೆಯಾಗಿ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಾಂಕ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ FSSI ಕೊಡುತ್ತೆ. ಕೇರಳ ಮೊದಲ ಸ್ಥಾನದಲ್ಲಿದೆ, ಕರ್ನಾಟಕ 17 ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ನೋಡ್ಬೋದು, ಕೇರಳದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ಗೊತ್ತಿರುತ್ತೆ ನಿಮಗೆ. ಆರಿಫ್ ಮೊಹಮ್ಮದ್ ಖಾನ್ ರಾಜ್ಯಪಾಲರು, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ತಿರುವನಂತಪುರಂ ರಾಜಧಾನಿ, ಗಾಡ್ಸ್ ಓನ್ ಕಂಟ್ರಿ ಟ್ಯಾಗ್ಲೈನ್ ಆಗುತ್ತೆ, ಟೂರಿಸಂ ಟ್ಯಾಗ್ಲೈನ್. ಕೊಚ್ಚಿಯಲ್ಲಿ ಹೈಕೋರ್ಟ್ ಅನ್ನು ಹೊಂದಿದೆ, ಮತ್ತು ಇಲ್ಲಿ ಯಾವುದೇ ವಿಧಾನ ಪರಿಷತ್ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಮತ್ತು ಅಲ್ಲಿನ ನ್ಯಾಷನಲ್ ಪಾರ್ಕ್ಗಳು, ಹೆರಿಟೇಜ್ ಸೈಟ್ಸ್ಗಳು, ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ ನೋಡಿ, ಕುಟಿ ಆಟ ಮತ್ತು ಮುದಿಯಟ್ಟು ಇವೆರಡು ICH ಸೈಟ್ಗಳಾಗ್ತವೆ, ಅದು ಕೇರಳದಿಂದಿರ್ತಕ್ಕಂಥದ್ದು ಗಮನಿಸಬೇಕು. ಭಾರತದಲ್ಲಿ ಇರದೇ 15 ICH ಸೈಟ್ಸ್, ಅದರಲ್ಲಿ ಕೇರಳದಿಂದನೇ 2 ಇದೆ. ಮತ್ತು ಕಪ್ಪಾಡ್ ಬೀಚ್ ಏನಿದೆ, ಬ್ಲೂ ಫ್ಲಾಗ್ ಸರ್ಟಿಫೈಡ್, ಅದು ಕೂಡ ಕೇರಳದಿಂದನೇ ಇದೆ. ಇನ್ನು 12 ಪ್ರಶ್ನೆ, ಸುನೀತಾ ಅವರು ಮತ್ತು ಬುಚ್ ಅವರು ಇನ್ನು ಅಲ್ಲೇ ಉಳಿದುಬಿಟ್ಟಿದ್ದಾರೆ ISS ಅಲ್ಲಿ, ಅವ್ರನ್ನ ಕರೆತರಲು ಮತ್ತೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಸುನೀತಾ ಮತ್ತು ಬುಚ್ ಅವರನ್ನು ಕರೆತರಲು SpaceX ಕ್ರಿಮ್9 ರಾಕೆಟ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಆಗಮಿಸಿದೆ. SpaceX ಲಾಂಚಸ್ ರಿಸ್ಕ್ಯೂ ಮಿಷನ್ ಫಾರ್ ಸುನೀತಾ ವಿಲಿಯಮ್ಸ್ ಅಂಡ್ ಬುಚ್ ವಿಲ್ಮೋರ್ ಅವರನ್ನು ಕರೆತರಲು ISSಗೆ ಕಳಿಸಲಾಗಿದೆ. ಸೊ ಸುನೀತಾ ರಕ್ಷಣೆಗಾರಿದ SpaceX ರಾಕೆಟ್. ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ISS ಇಂದ ಕರೆತರುವ ಯತ್ನವಾಗಿ SpaceX ರಾಕೆಟ್ನಲ್ಲಿ ಇಬ್ಬರು ಗಗನಯಾತ್ರಿಕರು ಈಗ ಆಲ್ರೆಡಿ ಮತ್ತೊಮ್ಮೆ ತೆರಳಿದ್ದಾರೆ. ಫ್ಲೋರಿಡಾದ ಕೇಪ್ ಕಾನ್ವೀರಿಯಲ್ನಲ್ಲಿನ ಉಡಾವಣಾ ಕೇಂದ್ರದಿಂದ ರಾಕೆಟ್ ಬಾಹ್ಯಾಕಾಶಕ್ಕೆ ಹಾರಿದೆ. ಸುಮಾರು 30 ನಂತರ ಅವರು ಅಲ್ಲಿ ಹೋಗಿ ISS ಅನ್ನು ತಲುಪಲಿದ್ದಾರೆ ಅಂತ NASA ಸಂಸ್ಥೆ ತಿಳಿಸಿದೆ. 2025 ಫೆಬ್ರವರಿಯಲ್ಲಿ SpaceX Crew-9 ಸುನೀತಾ ಮತ್ತು ಬುಚ್ ವಿಲ್ಮೋರ್ ಅವರು ಭೂಮಿಗೆ ಮರಳಲು ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸೊ ಸುನೀತಾ ಬುಚ್ ಕರೆತರಲು ಬಾಹ್ಯಾಕಾಶ ನಿಲ್ದಾಣ ತಲುಪಿದ ಡ್ರಾಗನ್, SpaceX ಡ್ರಾಗನ್ ಅಂತ ಏನು ಕರಿತೀವಿ, ಅಥವಾ Crew-9 ರಾಕೆಟ್ ಏನಿದೆ ಅದರ ಮೂಲಕ ಮತ್ತೆ ಬರಲಿದ್ದಾರೆ. ಸೊ ಒಟ್ಟಿನಲ್ಲಿ ಅಲ್ಲೇನು ಭಾಳ ದಿನ ಆಯಿತು, ಅವ್ರಿಗೆ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಆ ಮಷಿನ್ ಏನಾಗಿದೆ, ಅವ್ರು ಹೋಗಿರ್ತಕ್ಕಂಥ ಮಷಿನಲ್ಲಿ ಒಂದಷ್ಟು ಸೋರಿಕೆ ಆಗಿತ್ತು ಅಂತ ಕೂಡ ಮಾತಾಡಿದ್ವಿ. ಅವ್ರನ್ನ ತರೋದಕ್ಕೆ ಇವತ್ತು SpaceX ಮುಂದಾಗ್ತಾ ಇದೆ. SpaceX Crew-9 ಏನಿದೆ
ಅದರ ಮೂಲಕ ಮತ್ತೊಮ್ಮೆ ಈಗ ಅವನು ಭೂಮಿಗೆ ಕರೆ ತರುವತ್ತ ನಾಸಾ ಮತ್ತು ಸ್ಪೇಸ್ ಎಕ್ಸ್ಗಳು ಕೈ ಜೋಡಿಸ್ತಾ ಇದ್ದಾವೆ. ಇವರು ಯಾವಾಗ ಹೋಗಿದ್ರು ಅನ್ನೋದನ್ನು ಕೂಡ ಈಗ ಆಲ್ರೆಡಿ ಜೂನ್ 2024 ಮಾತಾಡಿದ್ವಿ. ಜೊತೆಗೆ ಅವ್ರು ಎಷ್ಟನೇ ಬಾರಿ ಹೋಗ್ತಾ ಇದ್ದಾರೆ, ಅವರು ಏನು ಸ್ಟಾರ್ ಲೈನರ್ ಮುನ್ನಡೆಸಿದೆ ಸುನೀತಾ, ಹೌದು ಆ ಒಂದು ಏನು ಗಗನ ನೌಕೆ ಹೆಸರು ಸ್ಟಾರ್ ಲೈನರ್ ಅಂತ ಮಾತಾಡಿದ್ವಿ. ನಂತರದ ದಿನಗಳಲ್ಲಿ ಅಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅಂತ ಕೂಡ ಮಾತಾಡಿದ್ವಿ. ಆ ಕ್ವಶನ್ ನಂಬರ್ 13, ಕಾನ್ಪುರ ಟೆಸ್ಟ್ಗೆ ಭಾರತ T20 ವೇಗವನ್ನು ಕೊಟ್ಟಿತ್ತು. ಇಲ್ಲಿ ಸಾಕಷ್ಟು ದಾಖಲೆಗಳು ಕೂಡ ಆಗಿದ್ದಾವೆ. ಅದರಲ್ಲೂ ಕೆ ಇ ಎಕ್ಸಾಮಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ವಲ್ಪ. ಸೊ ಈ ದಾಖಲೆಗಳು ಇಂಥವೆಲ್ಲ ಸ್ವಲ್ಪ ನೆನ್ಪಿಡ್ಬೇಕು, ಯಾಕಂದರೆ ಮೊನ್ನೆ PSF 545 8th ಪ್ರಶ್ನೆ ಬಂದಿದ್ವು. 402 ಎಕ್ಸಾಮಲ್ಲಿ ಕೂಡ ಏನು ಕಡಿಮೆ ಇಲ್ಲ, 3-4 ಪ್ರಶ್ನೆಗಳು ಸ್ಪೋರ್ಟ್ಸ್ ಮೇಲೆ ಬಂದಿದ್ವು. ಸ್ವಲ್ಪ ಗಮನ ಇಟ್ಟು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ನೋಡೋಣ. ಈಗ ಭಾರತ ಬಾಂಗ್ಲಾದೇಶ ನಡುವೆ 2nd ಟೆಸ್ಟ್ ಪಂದ್ಯ ನಡೆದಿತ್ತು ಮೊನ್ನೆ ಇಲ್ಲಿ ಕಾನ್ಪುರದಲ್ಲಿ. ಇಲ್ಲಿ ಏನಾಯ್ತು ಪ್ರಾಬ್ಲಮ್, ಮಳೆ ಭಾಳ ಬಂದಿದ್ದಕ್ಕೆ ಟೆಸ್ಟ್ ಕಂಪ್ಲೀಟ್ ಆಗಿ 5 ದಿನ ನಡೆಯಲಿಲ್ಲ. ಹಾಗಾಗಿ ಇದ್ದಿದ್ರಲ್ಲೇ ಸ್ವಲ್ಪ ಸ್ಪೀಡಾಗಿ ಆಡಿ ಸೋಲಿಸ್ಬೇಕು ಅನ್ನೋ ಉದ್ದೇಶದಿಂದ ಭಾರತ ಅಥವಾ ಭಾರತ ತಂಡದ ಆಟಗಾರರು ಸ್ಪೀಡಾಗಿ ಆಡಿದ್ರು. ಹಾಗಾಗಿ T20 ವೇಗವನ್ನು ಕೊಟ್ಟರು. T20 ವೇಗ ಕೊಟ್ಟ ತಕ್ಷಣ ಏನಾಯ್ತು, ಹಲವು ದಾಖಲೆಗಳು ಪತನಗೊಂಡವು. ಹಾಗಂದ್ರೆ ಏನು ದಾಖಲೆಗಳು ಪತನಗೊಂಡವು, ನಾವು ಎಕ್ಸಾಮ್ಗೆ ಏನನ್ನ ತಿಳ್ಕೋಬೇಕು. ಓಕೆ, ಭಾರತ ಬಾಂಗ್ಲಾದೇಶ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದಲ್ಲಿ ಹಲವು ದಾಖಲೆಗಳು ನಿರ್ಮಾಣವಾಗಿದ್ದು ಟೀಮ್ ಇಂಡಿಯಾ ಗೆಲುವಿಗೆ ವೇದಿಕೆ ನಿರ್ಮಾಣವಾಗಿತ್ತು. ಗೆದ್ದರು ಕೂಡ. ಬಾಂಗ್ಲಾದೇಶ 233 ರನ್ ನೋಡಿದ್ರು. ಅದಾದ ನಂತರ ಭಾರತ 9 ವಿಕೆಟ್ಗೆ 285 34 ಓವರ್ಗಳಲ್ಲೇ. ನೋಡಿ, ಒನ್ ಡೇದಲ್ಲೂ ಕೂಡ ಅಷ್ಟು ಸ್ಪೀಡಾಗಿ ಆಡೋಕ್ಕಾಗಲ್ಲ, ಅಥವಾ T20 ಕೂಡ ಅಷ್ಟು ಸ್ಪೀಡಾಗಿ ಆಡೋಕ್ಕಾಗಲ್ಲ. ಆ ರೀತಿ ಏನೇನು ದಾಖಲೆ ಆದವು, ಒಂದು ಕೊಹ್ಲಿ ಅವರು 27,000 ರನ್ಗಳ ಸರದಾರರಾದರು. ಇತ್ತೀಚೆಗೆ ಯಾವ ಆಟಗಾರ 27,000 ರನ್ಗಳನ್ನು ದಾಖಲಿಸಿದ್ರು ಅಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ, ಇನ್ನೊಂದು ಯಾರೋ ಬೇರೆ ಪ್ಲೇಯರ್ ಕೊಡ್ಬೋದು, ಯಾರೋ ಸ್ಟೀವ್ ಸ್ಮಿತ್ ಅಂತ ಕೊಡ್ಬೋದು, ಅಥವಾ ಇನ್ನೊಂದು ಯಾವುದು. ಸೊ ನೆನ್ಪಿಡಿ, ಒಂದು ಕಡೆ 27,000 ರನ್ ಸರದಾರರಾದರು ಕೊಹ್ಲಿ, ವಿರಾಟ್ ಕೊಹ್ಲಿ. ಹೀಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 27,000 ರನ್ಗಳನ್ನು ದಾಖಲಿಸುವ ಮೂಲಕ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಗಳನ್ನು ಬ್ರೇಕ್ ಮಾಡಿದ್ರು ವಿರಾಟ್ ಕೊಹ್ಲಿ. ಒಂದು ಎರಡನೇ ಅಂಶಕ್ಕೆ ಹೋಗೋಣ. 300 ವಿಕೆಟ್ ಕ್ಲಬ್ ಸೇರಿದ ಜಡೇಜಾ ಮತ್ತೊಂದು ದಾಖಲೆ. ಟೆಸ್ಟ್ ಕ್ರಿಕೆಟ್ನಲ್ಲಿ 300 ವಿಕೆಟ್ ಪಡೆದ ಆಟಗಾರ ಕ್ಲಬ್ಗೆ ಸೇರ್ಪಡೆಯಾದರು ಸ್ಪಿನ್ನರ್. ಮತ್ತು ಭಾರತ T20 ವೇಗ ಕೊಟ್ಟಿದ್ದರಿಂದ ಇಡೀ ಟೆಸ್ಟ್ ಇತಿಹಾಸದಲ್ಲಿ, ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಫಾಸ್ಟೆಸ್ಟ್ 50 ರನ್ಸು, ಫಾಸ್ಟೆಸ್ಟ್ 100 ರನ್ಸು, ಫಾಸ್ಟೆಸ್ಟ್ 200 ರನ್ಸ್ಗಳನ್ನು ದಾಖಲೆ ಮಾಡಿದೆ. ಓಕೆ, ನೋಡೋಣ. ಗೆಲುವಿನ ಹಾದಿಯಲ್ಲಿ ಭಾರತ ಬಾಂಗ್ಲಾದೇಶ ವಿರುದ್ಧ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಮಿಂಚಿದ ರೋಹಿತ್ ಬಳಗ 50, 100, 200 ರನ್ ಗಳಿಕೆಯಲ್ಲಿ ವಿಶ್ವ ದಾಖಲೆ. ಟೀಮ್ ಇಂಡಿಯಾ ಬ್ಯಾಟರ್ಗಳು ಸ್ಫೋಟಕ ಬ್ಯಾಟಿಂಗ್ ನಡೆಸುವುದರೊಂದಿಗೆ ತಂಡದ ಅತಿವೇಗದ ಅರ್ಧಶತಕ ಅಂದರೆ ಇಡೀ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 50 ರನ್ಗಳನ್ನು ಒಂದು ತಂಡ ಸ್ಪೀಡಾಗಿ ಗಳಿಸಿದ್ದು ಇದೇ ಮೊದಲ ಬಾರಿಗೆ. 100 ರನ್ಗಳನ್ನು ತಂಡ ಗಳಿಸಿದ್ದು ಇದೇ ಮೊದಲ ಬಾರಿಗೆ. 200 ರನ್ಗಳನ್ನು ಕೂಡ ಹೀಗೆ ಅರ್ಧಶತಕ, ಶತಕ, ದ್ವಿಶತಕ ರನ್ ಗಳಿಕೆಯಲ್ಲಿ ವಿಶ್ವ ದಾಖಲೆ ಸೃಷ್ಟಿಸಿದ್ರು. ಬಾಂಗ್ಲಾ ಎದುರಿನ 2nd ಟೆಸ್ಟ್ನ 4ನೇ ದಿನದಾಟದ ಮೊದಲ ಇನ್ನಿಂಗ್ಸ್ ವೇಳೆ ಈ ದಾಖಲೆಯನ್ನು ಬರೆದ್ರು. ಭಾರತದ ಓಪನರ್ಸ್ ಬಂದರು ಜೈಸ್ವಾಲ್ ಮತ್ತು ರೋಹಿತ್. ಅವರ ಸಿಡಿಲಬ್ಬರದ ಆಟದಿಂದ ಭಾರತ ಕೇವಲ 18 ಶತಕಗಳಲ್ಲಿ ಅರ್ಧಶತಕ ಪೂರೈಸಿತು. 18 ಬಾಲ್ಗಳಲ್ಲೇ 50 ರನ್ಸ್ ಇಡೀ ಟೆಸ್ಟ್ ಇತಿಹಾಸದಲ್ಲಿ ಯಾವತ್ತೂ ಆಗಿರಲಿಲ್ಲ. ಓಕೆ, ಈ ಹಿಂದೆ ಯಾವಾಗ ವೆಸ್ಟ್ ಇಂಡೀಸ್ ವಿರುದ್ಧ ಇಂಗ್ಲೆಂಡ್ ಅವರು ಮಾಡಿದ್ರಂತ ಅದನ್ನು ದಾಖಲೆ ಮುರಿದಾಕಿದ್ರು. ಅದಾದ ನಂತರ 100 ರನ್ಸ್ ಅದು ದಾಖಲೆ ಆಯಿತು, 200 ರನ್ಸ್ ಅದು ದಾಖಲೆ ಆಯಿತು. ಓಕೆ, ಇನ್ನು ದಾಖಲೆಗಳನ್ನು ನೋಡ್ತಾ ಹೋಗೋಣ. ಟೆಸ್ಟ್ ತಂಡವೊಂದರ 50 ವೇಗದ ರನ್ಗಳು ಭಾರತ 3 ಓವರ್ಗಳಲ್ಲೇ, ಜಸ್ಟ್ 18 ಬಾಲ್ಸಲ್ಲೇ 2024 ಬಾಂಗ್ಲಾದೇಶ ವಿರುದ್ಧ ಒಂದು ದಾಖಲೆ. ಎರಡನೇದು 10.1 ಓವರ್ಸಲ್ಲಿ ಭಾರತ ಬಾಂಗ್ಲಾದೇಶ ವಿರುದ್ಧ ಇದೇ ಟೆಸ್ಟ್ ಪಂದ್ಯದಲ್ಲಿ 100 ರನ್ಗಳನ್ನು ಅತಿ ವೇಗವಾಗಿ, ಇದೇ ಅಗೇನ್ 700 ರನ್ ಅತಿ ವೇಗವಾಗಿ ಅಂತ ಒಂದು ಕಡೆ. ಇನ್ನೊಂದು ಸಚಿನ್ ದಾಖಲೆ ಮುರಿದ ಕೊಹ್ಲಿ, ರನ್ ಮೆಷಿನ್ ಖ್ಯಾತಿಯ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 27,000 ರನ್, ಅಂದರೆ ಏಕದಿನ ಅಂದರೆ ಒನ್ ಡೇ ಟೆಸ್ಟ್ ಮತ್ತು T20 ಎರಡರಲ್ಲೂ ಕೂಡ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ, ಇದರಲ್ಲಿ IPL ಸೇರಿಸ್ಕೊಳ್ಳಲ್ಲ ನೆನಪಿರಲಿ. ಹೀಗೆ ಏಕದಿನದಲ್ಲಿ ಟೆಸ್ಟಲ್ಲಿ ಮತ್ತು T20 ಎಲ್ಲವನ್ನು ಮೊತ್ತವನ್ನು ಕಲೆ ಹಾಕಿದಾಗ 27,000 ರನ್ಗಳನ್ನು ಕಲೆ ಹಾಕಿದರೆ ಕೊಹ್ಲಿ. ಆ ಮೂಲಕ
ಭಾರತದ ಕ್ರಿಕೆಟ್ ದಂತಕತೆ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಕೊಹ್ಲಿರವರು 594 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದರೆ ಸಚಿನ್ ಅವರು 623 ಇನ್ನಿಂಗ್ಸ್ ತೆಗೆದುಕೊಂಡಿದ್ರು ಒಂದ್ ಕಡೆ. ಇನ್ನೊಂದು 300 ವಿಕೆಟ್ ಕ್ಲಬ್ ಸೇರಿದ ಜಡೇಜಾ, ಎಡಗೈ ಸ್ಪಿನ್ನರ್ ರವೀಂದ್ರ ಜಡೇಜಾ ಟೆಸ್ಟ್ ಕ್ರಿಕೆಟ್ನಲ್ಲಿ 300 ವಿಕೆಟ್ ಪಡೆದ ಆಟಗಾರರ ಕ್ಲಬ್ಗೆ ಸೇರಿದ್ರು. ಈ ಸಾಧನೆ ಮಾಡಿದ ಭಾರತದ 7ನೇ ಬೌಲರ್ ಆಗ್ತಾರೆ, ಗಮನಿಸಬೇಕು. ಜೊತೆಗೆ 3000 ರನ್ ಮತ್ತು 300 ವಿಕೆಟ್ ಪಡೆದ ಜಗತ್ತಿನ 2ನೇ ಆಟಗಾರ ಅನಿಸಿದ್ರು. ಈ ಹಿಂದೆ ಇಂಗ್ಲೆಂಡ್ನ ಇಯನ್ ಬಾತಮ್ ಅವರು ಇಂತಿಯ ರೀತಿಯ ದಾಖಲೆಯನ್ನು ಮಾಡಿದ್ರು, ಇದು 2ನೇರವರು. ಒಂದು ಕಡೆ ಬ್ಯಾಟಿಂಗ್ ಅಲ್ಲೂ ಕೂಡ 3000 ರನ್ನು, ಬೌಲಿಂಗ್ ಅಲ್ಲೂ ಕೂಡ 300 ವಿಕೆಟ್, ಅಂದ್ರೆ ಆಲ್ರೌಂಡರ್ ಅಂದಂಗೆ, ಅರ್ಥ ಮಾಡ್ಕೊಳ್ಳಿ, ಅಂತಹ 2ನೇ ಆಟಗಾರ. ಹಾಗಾದ್ರೆ 300 ವಿಕೆಟ್ ಪಡೆದ ಭಾರತದ ಟೆಸ್ಟ್ ಬೌಲರ್ಗಳು ಯಾರ್ಯಾರು? ಅನಿಲ್ ಕುಂಬ್ಳೆ 619 ವಿಕೆಟ್, ನಮ್ಮ ಕನ್ನಡದ ಸ್ಪಿನ್ ಬೌಲರ್ ಅನಿಲ್ ಕುಂಬ್ಳೆ. 7ನೇ ಸ್ಥಾನದಲ್ಲಿ ಆರ್ ಅಶ್ವಿನ್ 524, ಕಪಿಲ್ ದೇವ್ 434 ವಿಕೆಟ್, ಹರ್ಭಜನ್ ಸಿಂಗ್ 417, ಇಶಾಂತ್ ಶರ್ಮಾ 311, ಜಾಹಿರ್ ಖಾನ್ 311, ರವೀಂದ್ರ ಜಡೇಜಾ 300 ವಿಕೆಟ್ಗಳನ್ನು ಪಡೆದು ದಾಖಲೆಯನ್ನು ಮಾಡಿದ್ದಾರೆ. ಜೊತೆಗೆ ಭಾರತಕ್ಕೆ ಸತತ 18ನೇ ಟೆಸ್ಟ್, ಕೊನೆಗೆ ಆ ಟೆಸ್ಟ್ ಕೂಡ ಗೆದ್ದರು. ಆ ಮೂಲಕ ಭಾರತ ಸತತವಾಗಿ 18ನೇ ಟೆಸ್ಟ್ ಸರಣಿಯನ್ನು ಗೆದ್ದಿದೆ. ಎಲ್ಲಿ? ಲೋಕಲಲ್ಲಿ ಸತತವಾಗಿ ಅತಿ ಹೆಚ್ಚು ಟೆಸ್ಟ್ ಸರಣಿ ಗೆದ್ದ ತಂಡಗಳು ಅಂದರೆ ಭಾರತವಾಗುತ್ತೆ. ಎಷ್ಟು? 18 ಟೆಸ್ಟ್ ಸರಣಿ. ಅದೇ ರೀತಿಯಾಗಿ ಡಬ್ಲ್ಯೂ ಟಿ ಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಭಾರತ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿದೆ ಈ ವರ್ಷ, ನೋಡ್ಬೋದು. ಇನ್ನೇನಿದೆ, ಭಾಳ ಡೀಟೇಲ್ಸ್ ಇದ್ದಾವೆ, ನೋಡ್ಬೋದು. ನೀವೇ ನಿಧಾನವಾಗಿ ಓದ್ಕೊಳ್ಳಿ ಪಿ ಡಿ ಎಫ್ ಕೊಟ್ಟಾಗ. ಒಂದು ಕಡೆ ಗ್ರೇಟೆಸ್ಟ್ ಪ್ಲೇಯರ್ಸ್ ನೋಡ್ಬೋದು. ಸಚಿನ್ ತೆಂಡೂಲ್ಕರ್ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದರು, 34,000 ರನ್. 2ನೇ ಸ್ಥಾನದಲ್ಲಿ 28,000 ರನ್ ಗಳಿಸಿರ್ತಕ್ಕಂತಹ ಕುಮಾರ ಸಂಗಕ್ಕರ ಇದ್ದಾರೆ. ಅದಾದ ನಂತರ 3ನೇ ಸ್ಥಾನದಲ್ಲಿ ರಿಕಿ ಪಾಂಟಿಂಗ್ ಇದ್ದಾರೆ 27,000 ರನ್. ಈಗ 4ನೇ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ನಮ್ಮ ವಿರಾಟ್ ಕೊಹ್ಲಿರವರು ಮೋಸ್ಟ್ಲಿ ಡೆಫಿನೆಟ್ಲಿ 2ನೇ ಸ್ಥಾನಕ್ಕಂತೂ ಬರ್ತಾರೆ. ಮೊದಲನೇ ಸ್ಥಾನಕ್ಕೆ ಬರೋದು ಡೌಟ್ ಆಗುತ್ತೆ. ಇನ್ನು 7,000 ರನ್ ಗಳಿಸೋದನ್ನು ಸುಮ್ಮನೆಲ್ಲ, ಇನ್ನೊಂದು 1,000 ರನ್ ಗಳಿಸಿದರೆ ಡೆಫಿನೆಟ್ಲಿ 2ನೇ ಸ್ಥಾನಕ್ಕೆ ಬರ್ತಾರೆ. ಹಾಗೆ ಭಾರತದವರೇ 2 ಟಾಪಲ್ಲಿ ಇರ್ತಾರೆ. 34,000, 28,000, 27,000 ಮತ್ತು 27,000. ಸಚಿನ್ ತೆಂಡೂಲ್ಕರ್, ಕುಮಾರ ಸಂಗಕ್ಕಾರ, ರಿಕಿ ಪಾಂಟಿಂಗ್ ಮತ್ತು ವಿರಾಟ್ ಕೊಹ್ಲಿ. ಸೊ ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ. ಇನ್ನು ಮೋಸ್ಟ್ ವಿಕೆಟ್ಸ್ ಫಾರ್ ಇಂಡಿಯಾ, ಅನಿಲ್ ಕುಂಬ್ಳೆ ಟೆಸ್ಟ್ ಕ್ರಿಕೆಟಲ್ಲಿ ಅತಿ ಹೆಚ್ಚು. ಸೊ ಇನ್ನು 3,000 ರನ್, 300 ವಿಕೆಟ್ ಕ್ಲಬ್ ಸೇರಿರೋ ಇಯನ್ ಬಾತಮ್ ಮತ್ತು ರವೀಂದ್ರ ಜಡೇಜಾ. ಇನ್ನು ಬಹಳಷ್ಟು ಡೀಟೇಲ್ಸ್ ಇದೆ ನೋಡಿ. ಇನ್ನು 14ನೇ ಪ್ರಶ್ನೆ, ಮಹಾರಾಷ್ಟ್ರದಲ್ಲಿ ದೇಸಿ ಹಸುಗಳಿಗೆ ರಾಜ್ಯ ಮಾತೆಯ ಅಥವಾ ಗೋಮಾತೆಯ ಸ್ಥಾನವನ್ನು ನೀಡಲಾಗಿದೆ, ಸ್ಟೇಟ್ ಮದರ್ ಕೌ ಅಂತ. ನೋಡೋಣ ಏನಾಗಿದೆ. ಮಹಾರಾಷ್ಟ್ರದಲ್ಲಿ ದೇಸಿ ತಳಿಗಳಿಗೆ ರಾಜ್ಯ ಮಾತೆ ಗೋಮಾತೆಯ ಸ್ಥಾನ, ದೇಸಿ ಹಸುಗಳನ್ನು ರಾಜ್ಯ ಮಾತೆ ಗೋಮಾತೆ ಎಂದು ಮಹಾರಾಷ್ಟ್ರ ಸರ್ಕಾರವು ಘೋಷಣೆಯನ್ನು ಮಾಡಿದೆ. ವೇದಗಳ ಕಾಲದಿಂದಲೂ ಅವು ಮಹತ್ವದ ಸ್ಥಾನವನ್ನು ಹೊಂದಿದ್ದೇವೆ. ಆ ಮೂಲಕ ಒಟ್ಟಾರೆಯಾಗಿ ಯಾವ ರಾಜ್ಯ ಇತ್ತೀಚೆಗೆ ರಾಜ್ಯ ಮಾತೆಯ ಸ್ಥಾನವನ್ನು ಹಸುಗಳಿಗೆ ನೀಡಿದೆ ಅಂದರೆ ಅದು ಮಹಾರಾಷ್ಟ್ರ ರಾಜ್ಯವಾಗುತ್ತೆ. ನೆನ್ಪಿಡಬೇಕು, ಗೋವು ಈಗ ಮಹಾರಾಷ್ಟ್ರದ ರಾಜ್ಯ ಮಾತೆ. ದೇಸಿ ಗೋವುಗಳಿಗೆ ರಾಜ್ಯ ಮಾತೆ ಸ್ಥಾನವನ್ನು ನೀಡಿದ ಮಹಾರಾಷ್ಟ್ರ ರಾಜ್ಯ. ಇನ್ನು ಯಾವ್ಯಾವ ತಳಿಗಳಿದ್ದಾವೆ ನಮ್ಮ ದೇಶದಲ್ಲಿ ಕೌ ಬ್ರೀಡ್ಸ್ ಅಂದರೆ, ಪಂಜಾಬಲ್ಲಿ ಸಹಿವಾಲ್ ಇದೆ, ಗುಜರಾತಲ್ಲಿ ಗಿರ್ ತಳಿ ಇದೆ, ಹರಿಯಾಣದಲ್ಲಿ ಹರಿಯಾಣ ತಳಿ ಇದೆ, ಮಧ್ಯಪ್ರದೇಶದಲ್ಲಿ ಮಾಲ್ವಿ ತಳಿ ಇದೆ, ಮಹಾರಾಷ್ಟ್ರದಲ್ಲಿ ಕಿಲ್ಲಾರಿ ಎನ್ನುವ ತಳಿ ಇದೆ, ನಮ್ಮ ರಾಜ್ಯದಲ್ಲಿ ಅಮೃತ್ ಮಹಲ್ ಅಂತ ಕರಿತೀವಿ, ಆಂಧ್ರ ಪ್ರದೇಶದಲ್ಲಿ ಓಂಗಲ್ ಅನ್ನುವ ತಳಿ ಇದೆ, ಮತ್ತು ತಮಿಳುನಾಡಿನಲ್ಲಿ ಬಾರ್ಗೋರು ಕಂಗಾಯಂ ಎನ್ನುವ ತಳಿಗಳಿದ್ದಾವೆ. ಇವು ಕೂಡ ಭಾಳ ಇಂಪಾರ್ಟೆಂಟ್, ಒಂದೊಂದ್ಸಲ ಮ್ಯಾಚ್ ಮಾಡಕ್ಕೆ ಕೇಳಿಬಿಡ್ತಾನೆ. ಇನ್ನು ಇನ್ನೊಂದು ಲಿಸ್ಟ್ ಇದೆ ಕೂಡ ನೋಡೋಣ. ಓಕೆ, ಮಹಾರಾಷ್ಟ್ರದ ಡೀಟೇಲ್ಸ್ ಕೂಡ ಇದೆ ನೋಡಿ. ಇನ್ನು ಅಕ್ಟೋಬರ್ 2024 ಮೊದಲ ಒಂದು ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ. 2024 ಅಕ್ಟೋಬರ್ ಮತ್ತು ಡಿಸೆಂಬರ್ ಅವಧಿ ಏನಿದೆ, ಕ್ವಾರ್ಟರ್ 3, ಇದರ ಒಂದು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳ ಬಡ್ಡಿ ದರ ಮತ್ತೆ ಅದರಲ್ಲೇ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ನ್ಯಾಷನಲ್ ಸೇವಿಂಗ್ ಸ್ಕೀಮ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಸಣ್ಣ ಉಳಿತಾಯಗಳು ಅಥವಾ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್, ಎಸ್ 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 ಅಂತ ಕರಿತೀವಿ, ಸ್ಮಾಲ್ ಸೇವಿಂಗ್ ಸ್ಕೀಮ್ಗಳ ಅಂದರೆ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರವನ್ನು ಸರ್ಕಾರ ಯಥಾಸ್ಥಿತಿಯಲ್ಲಿ ಮುಂದುವರಿಸ್ತಾ ಇದೆ. ಅಕ್ಟೋಬರ್ 1ರಿಂದ ಆರಂಭವಾಗುವ 3ನೇ ತ್ರೈಮಾಸಿಕದಲ್ಲಿ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್
ಎನ್ಎಸ್ಸಿ ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಸೇರಿದಂತೆ ಹಲವು ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕೇಂದ್ರ ಸರ್ಕಾರ ಯಥಾಸ್ಥಿತಿಯಲ್ಲಿ ಮುಂದುವರಿಸ್ತಾ ಇದೆ ನೋಡಿ. ಸೊ ಶಾಲ್ ರಿಮೇನ್ ಅನ್ಚೇಂಜ್ಡ್ ಫ್ರಮ್ ದ ಲಾಸ್ಟ್ ನೋಟಿಫೈಡ್ ಡೀಟೇಲ್ಸ್ ಅಂತ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ನ ಮೆಮೋರಂಡಮ್ ಅನ್ನು ಕೊಟ್ಟಿದೆ. ಹಾಗಾದ್ರೆ ಸೇವಿಂಗ್ಸ್ ಅಕೌಂಟ್ಗಳಲ್ಲಿ ನೋಡಿದರೆ 4% ಬಡ್ಡಿಯನ್ನು ಕೊಡ್ತಾರೆ. ನೀವು ಇವತ್ತು ನಿಮ್ಮ ಸೇವಿಂಗ್ಸ್ ಅಕೌಂಟಿಂದ ಸೇವಿಂಗ್ ಬ್ಯಾಂಕ್ ಅಥವಾ ಯಾವುದೋ ಬ್ಯಾಂಕಲ್ಲಿ ಓಪನ್ ಮಾಡಿದ್ರಿ ಅಕೌಂಟ್, ಅದರಲ್ಲಿ 4% ಬಡ್ಡಿ ಕೊಡ್ತಾರೆ. ಇನ್ನು 1 ಇಯರ್ ಟರ್ಮ್ ಡೆಪಾಸಿಟ್ಟು 6.9% ಇದೆ, 2 ಇಯರ್ ಇದ್ದರೆ 7.0%, 3 ಇಯರ್ಗೆ 7.1, 5 ಇಯರ್ಗೆ 7.5, 5 ಇಯರ್ಗೆ ರಿಕರಿಂಗ್ ಡೆಪಾಸಿಟ್ ಆದರೆ 6.7. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮಲ್ಲಿ 8.2% ಕೊಡ್ತಾ ಇದ್ದಾರೆ, ಅದೇ ಹೈಯೆಸ್ಟ್ 5 ಇಯರ್ಸ್ಗೆ. ಮಂತ್ಲಿ ಇನ್ಕಮ್ ಆದರೆ 7.4, ಇನ್ನು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಆದರೆ 7.1, ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ 8.2% ಕೊಡ್ತಾರೆ, ಕಿಸಾನ್ ವಿಕಾಸ್ ಪತ್ರಕ್ಕೆ 7.5 ಕೊಡ್ತಾರೆ. ಇವು ಕಂಟಿನ್ಯೂ ಮಾಡ್ತಾ ಇದ್ರೆ ಯಾವುದೇ ಬದಲಾವಣೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಒಟ್ಟಾರೆಯಾಗಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂದ್ರೆ ಏನು, ಇನ್ನಷ್ಟು ಡೀಟೇಲ್ಸ್ ಇದೆ, ಹೆಂಗ್ ಓಪನ್ ಮಾಡ್ಬೋದು ಅಂತ, ಅದಕ್ಕಿಂತಲೂ ನಮಗೆ ಬೇಕಾಗಿರತಕ್ಕಂಥದ್ದು ಯಾವ ಸ್ಕೀಮ್ಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಮತ್ತು ಅದನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ ನ್ಯಾಷನಲ್ ಸೇವಿಂಗ್ ಸ್ಕೀಮ್ಸ್ ಅಥವಾ NSS ಸರ್ಟಿಫಿಕೇಟ್ಸ್. ಓಕೆ, ಇಷ್ಟು ಒಟ್ಟಾರೆಯಾಗಿ October 2024 Part 1 ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 662 ಆಗಿತ್ತು. ಮತ್ತೆ ಮುಂದೆ ಮತ್ತಷ್ಟು ವೀಡಿಯೋಗಳನ್ನು ನೋಡೋಣ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.